ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಇದೆ ನಿಮ್ಮೆಲ್ಲರಿಗೂ ತಂದೆಯ ದೇವ್ ನಮ್ದಲು ನಮ್ಮ ರಕ್ಷಕನ ಒಡೆಯನಾಗಿದ್ದಂಥ ಕೃಷ್ಣ ನಮ್ದಲ್ಲೂ ವಂದನೆಗಳನ್ನ ಸಲ್ಲಿಸೋರಾಗಿದ್ದೀವಿ ದೇವರೊಂದು ಪ್ರೀತಿ ದೇವರೊಂದು ಕರುಣೆ ಕೃಪೆಗಳಿಂದ ಈ ದಿನ ಕೂಡ ನಾವು ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಿವಂಥ ಕೃಪೆಗಾಗಿ ದೇವ್ರಿಗೆ ಕೃತ ಸ್ತೋತ್ರ ಸಲ್ಲಿಸೋರಾಗನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಸೊ ಇದು ಜೀಸಸ್ ಲವ್ಸ್ ಮಿನಿಸ್ಟ್ರಿಯಿಂದ ಒಂದು ಉಚಿತವಾಗಿ ನಿಮಗೆ ಸತ್ಯವೇದ ಅಧ್ಯಯನ ನಾವು ಶುರು ಮಾಡ್ತಾ ಇದ್ದೀವಿ ಈ ಅಧ್ಯಯನದ ಇವತ್ತು ಮೊದಲು ಒಂದು ಪಾಠವಾಗಿರ್ತದೆ ಸೊ ಅದರಿಂದ ದಯವಿಟ್ಟು ನಿಮ್ಮ ಹತ್ರ ಸಹೋದರ ಸಹೋದರಿತರ ಎಲ್ಲ ಥರ ಬೇಡ್ಕೊಡೋದು ಏನಪ್ಪ ಅಂತಂದರೆ ದಯವಿಟ್ಟು ನೀವೇನು ಮಾಡಿ ನೀವು ನೋಟ್ಸ್ ಮಾಡ್ಕೊಳ್ಳಿ ಈ ಒಂದು ಪ್ರತಿಯೊಂದು ಕ್ಲಾಸು ತುಂಬ ಮುಖ್ಯವಾಗಿರ್ತದೆ ಒಂದೊಂದು ಕ್ಲಾಸು ಇನ್ನೊಂದು ಕ್ಲಾಸ್ಗಿಂತ ಇಂಟ್ರೆಸ್ಟಿಂಗ್ ಇರ್ತದೆ ಹೋಗ್ತಾ 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 ಇನ್ನೂ ಅಧಿಕವಾಗಿ ಆಳವಾಗಿರೋಂಥ ರಹಸ್ಯಗಳನ್ನ ಓದುವಾರಕ್ಕಿಂತ ಮುಂದಿನ ವಾರಗಳೇನತ್ತ ಅಧಿಕವಾಗಿ ತಿಳ್ಕೊಳಕ್ಕೆ ಅವಕಾಶಗಳಾಗ್ತದೆ ಆಮೇಲೆ ದಯವಿಟ್ಟು ನಿಮ್ಗೆ ಏನೇ ಪ್ರಶ್ನೆ ಇತ್ತು ಅಂದ್ರೆ ಕ್ಲಾಸ್ ಅಂತ್ಯದಲ್ಲಿ ನೀವು ಏನು ಬೇಕೋ ಪ್ರಶ್ನೆ ಕೇಳಿ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರ ಕೊಡ್ತೀರಿ ಸೊ ಕೊನೆಯವರೆಗೂ ಏನು ಮಾಡಿ ನೀವು ವೆಯ್ಟ್ ಮಾಡಿ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳು ಇವತ್ತು ನಾವು ಬೈಬಲ್ ಬಗ್ಗೆ ಕೆಲವು ವಿಚಾರಗಳನ್ನ ನಾವೇನು ಮಾಡೋಣ ತಿಳ್ಕೊಳೋಣ ಓಕೆದಾ ಸೊ ಅದ ಬೈಬಲ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಗ್ರೀಕಲ್ಲಿ ಬೈಬಲ್ಗೆ ಬಿಬ್ಲಾಸ್ ಲಾಸ್ ಅಂತ ಏನ್ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಆದರೆ ಬಿಬ್ಲಾಸ್ ಅಂತ ವಾರ್ತೆನೆ ನಮ್ಮ ಇಂಗ್ಲೀಷಲ್ಲಿ ಬೈಬಲ್ ಅಂತ ಏನ್ ಮಾಡೋದು ಹಾಕಿರೋದು ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಒಂದು ಪುಸ್ತಕ ಅಂತ ಸರಿ ಏನಿದೆ ಈ ಪುಸ್ತಕದಲ್ಲಿ ಅಂತಂದ್ರೆ ಮನುಷ್ಯನ್ಗೆಲ್ಲ ಏನೆಲ್ಲ ಮಾಹಿತಿ ಬೇಕೋ ಇವೆಲ್ಲವನ್ನು ದೇವರು ಏನ್ ಮಾಡಿದ್ರೆ ಸಂಪೂರ್ಣವಾಗಿ ಈ ಪುಸ್ತಕದಲ್ಲಿ ಏನ್ ಮಾಡಿದ್ರೆ ಇಟ್ಟಿದ್ದಾರೆ ಅದಕ್ಕೆ ನೋಡ್ಬೇಕ್ರೆ ತುಂಬಾ ಶ್ರೇಷ್ಠವಾದಂಥ ಗ್ರಂಥ ತುಂಬಾ ಹಳೇದಾಗಿರಂತ ಗ್ರಂಥ ಯಾವ್ದಪ್ಪ ಅಂತಂದ್ರೆ ಅದು ಸತ್ಯವೇದ ಸುಮಾರು ನಾಲ್ಕು ಸಾವಿರ ವರ್ಷಗಳಿಂದ ಕೂಡ ಇದುವರೆಗೂ ಉಳಿದಂತ ಒಂದೇ ಒಂದು ಪುಸ್ತಕ ಯಾವ್ದಪ್ಪ ನೋಡ್ತಿರ್ತದ್ರೆ ಸತ್ಯವೇದ ಸರಿ ಇದಕ್ಕೆ ಸತ್ಯವೇದ ಅಂತ ಏನಕ್ಕೆ ಕೇಳ್ತಾರೆ ಅಂತಂದ್ರೆ ಈ ವೇದದಲ್ಲಿರೋದೆಲ್ಲ ಸತ್ಯನೇ ಅದಕ್ಕೆ ನಾವು ಎಷ್ಟೋ ವೇದಗಳ ಬಗ್ಗೆ ಓದಿರ್ತೀರಿ ಅದು ಯಾವ್ದು ಸತ್ಯ ವೇದ ಅಂತ ಏನ್ ಮಾಡಿಲ್ಲ ಹೆಸರುಗಳನ್ನ ಕೊಡ್ಲಿಲ್ಲ ಯಾಕಪ್ಪ ಅಂದ್ರೆ ಈ ಒಂದು ವೇದದಲ್ಲಿ ಮಾತ್ರ ಸತ್ಯ ಏನಾಗಿದೆ ಇದೆ ಅದ್ರ ಅಂಗ ಕೊಟ್ಟಿರೋದೆಲ್ಲ ಏನ್ರಿ ಸತ್ಯಾನೇ ಅದಕ್ಕೆ ಈ ಬೈಬಲ್ಲು ನೋಡ್ಬೇಕಾದ್ರೆ ಎರಡು ಭಾಗವಾಗಿ ಏನಾಗಿದೆ ಮೀನುಪಟ್ಟಿದೆ ಒಂದು ಹಳೆ ಮುಡಿಕೆ ಇನ್ನೊಂದು ಹೊಸ ಓಡೋ ಮುಡಿಕೆ ಹಳೆ ಮುಡಿಕೆಯಲ್ಲಿ ಮೂವತ್ತೊಂಬತ್ತು ಪುಸ್ತಕಗಳಿದೆ ಹೊಸ ಮುಡಿಕೆಯಲ್ಲಿ ನೋಡ್ಬೇಕಾದ್ರೆ ಇಪ್ಪತ್ತೇಳು ಪುಸ್ತಕಗಳಿದೆ ಸೊ ಒಟ್ಟಾರೆ ಅರವತ್ತಾರು ಪುಸ್ತಕಗಳು ಏನಾಗಿದೆ ಬೈಬಲಲ್ಲಿ ಈ ತರ ನಾವು ನೋಡ್ತೀರಿ ಈ ಒಂದು ಸತ್ಯವೇದನ ಹೇಗೆಲ್ಲ ಕೊಟ್ಟಿದ್ದಾರೆ ಏನೆಲ್ಲ ಕೊಟ್ಟಿದ್ದಾರೆ ಸತ್ಯವೇದದಲ್ಲಿ ಅಂತ ನೋಡಿದ್ರೆ ಇದರಲ್ಲಿ ಹಿಸ್ಟ್ರಿ ಮ್ಯಾಥ್ಸ್ ಜಿಯೋಗ್ರಫಿ ಕಾಲದ ಬಗ್ಗೆ ಜೀನಿಯಾಲಜಿ ಬಗ್ಗೆ ಅಸ್ಟ್ರಾನಮಿ ಬಗ್ಗೆ ಸೈನ್ಸ್ ಬಗ್ಗೆ ಎಲ್ಲ ವಿಚಾರಗಳು ಏನಾಗಿದೆ ಇದರಲ್ಲಿ ಇದರಲ್ಲಿ ಕೊಟ್ಟಿರ್ ನಾವೇನ್ ಮಾಡ್ತೀರಿ ನಾವು ನೋಡ್ತೀವಿ ಅದರ ಅದಕ್ಕೆ ಸತ್ಯವೇದದಲ್ಲಿ ಯುದ್ಧಗಳ ಬಗ್ಗೆ ಇದೆ ಈಗಾಗಲೇ ಆಗಿರೋಂಥ ಎರಡು ಮಹಾಯುದ್ಧಗಳ ಬಗ್ಗೆ ಸತ್ಯವೇದಲ್ಲ ಕೊಟ್ಟಿದ್ದಾರೆ ಆಗುವಂತ ಮೂರನೇ ಮಹಾಯುದ್ಧ ಬಗ್ಗೆ ಕೂಡ ಬೈಬಲ್ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಅರಸರು ಅಲೆಕ್ಸಾಂಡರ್ ಗ್ರೇಟು ಕ್ಲಿಯಾ ಪಾತ್ರ ಸೀಸರ್ ಗಳ ಬಗ್ಗೆ ಕೊಟ್ಟಿದ್ದಾರೆ ನಾವು ಇವತ್ತು ಯೂಸ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಕೂಡ ಸತ್ಯವೇದ ಕೊಟ್ಟಿದ್ದಾರೆ ಕಲ್ ಬಗ್ಗೆ ಕೊಟ್ಟಿದ್ದಾರೆ ಮಣ್ಣು ಬಗ್ಗೆ ಕೊಟ್ಟಿದ್ದಾರೆ ಭೂಮಿ ಬಗ್ಗೆ ಕೊಟ್ಟಿದ್ದಾರೆ ಆದಾಮಿಂದ ಸೃಷ್ಟಿ ಮಾಡಿದಾಗಿಂದ ಇದುವರೆಗೂ ಎಷ್ಟು ವರ್ಷಪ್ಪ ಅಂತಂದರೆ ಇದು ಬೈಬಲ್ ಒಂದೇ ಒಂದು ಪುಸ್ತಕದಲ್ಲಿ ನಮಗೆ ಕೊಟ್ಟಿರೋದು ನಕ್ಷತ್ರಗಳ ಬಗ್ಗೆ ಸೈನ್ಸ್ ಬಗ್ಗೆ ಎಲ್ಲಾ ವಿಚಾರಗಳು ನಮ್ಮ ಸತ್ಯವೇದ ಕೊಟ್ಟಿದ್ದು ನೋಡ್ತೀರಿ ಅದಕ್ಕೆ ಈ ಸತ್ಯವೇದ ನಂಬಿಟ್ಟು ನೋಡ್ಬೇಕಾದ್ರೆ ತುಂಬಾ ಏನ್ರಿ ಶ್ರೇಷ್ಠ ಆ ಒಂದು ಅಧಿಶಯವಾದಂತ ಒಂದು ಪುಸ್ತಕ ಅಂತ ನಾವೇನ್ ಮಾಡೋದು ಹೇಳ್ಬೋದು ಈ ಸತ್ಯವೇದನ ಬರೋದಿಕ್ಕೆ ದೇವರು ನಲವತ್ತು ಜನ ಲೇಖಕರನ್ನ ಉಪಯೋಗಿಸಿ ಸುಮಾರು ಸಾವಿರದ ಏಳ್ನೂರು ವರ್ಷದವರೆಗೂ ಈ ಬೈಬಲ್ ಏನ್ ಮಾಡಿದಾರೆ ಅವರು ಅದು ನಾವು ನಾವೇನ್ ಮಾಡ್ತೀವಿ ನೋಡ್ತೀರಿ ಆದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ನೋಡ್ಬೇಕಾದ್ರೆ ಈ ಸತ್ಯವೇದನ ಸತ್ಯವೇದನಾ ಬರೆಸ್ಬೇಕಾದ್ರೆ ಎಂಥ ಒಂದು ರೀತಿಯಲ್ಲಿ ಬರ್ಸಿದ್ದಾರೆ ಅಂತಂದ್ರೆ ಎಷ್ಟೆಷ್ಟೋ ಪ್ರವಾದಿಗಳು ಎಷ್ಟೆಷ್ಟೋ ವರ್ಷಗಳ ಅಂತರದಲ್ಲಿ ಬಾಳಿದ್ರು ಸರಿ ಈ ಸತ್ಯವೇದನ ಬರಿಬೇಕಾದ್ರೆ ಯಾವುದೇ ರೀತಿ ಗೊಂದಲ ಇಲ್ದ್ರ ಯಾವುದೇ ರೀತಿ ಏನ್ರಿ ಒಬ್ಬರು ಹೇಳಂತ ಮಾತನ್ನ ಇನ್ನೊಬ್ಬರಿಗೆ ಏನ್ರಿ ವ್ಯತ್ಯಾಸ ಬರ್ದಿರೀತಿ ಹೊಂದಾಣಿಕೆಯನ್ನು ಬರ್ದಿರೋದ್ ನೋಡ್ತೀರಿ ಇದರಲ್ಲಿ ನಮ್ಗೆ ಏನಪ್ಪ ಗೊತ್ತಾಗ್ತದೆ ಈ ಸತ್ಯವೇದ ಬರ್ದಿರೋದು ದೇವರ ಪವಿತ್ರ ಆತ್ಮ ದೇವರ ಪವಿತ್ರ ಆತ್ಮ ಇಲ್ದಾರ ಸತ್ಯವೆದ ಬರೋಕೆ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ ನೋಡಿ ವಾಕ್ಯನ ಹೇಳ್ತಾರೆ ಆ ಎರಡನೇ ಪೇತ್ರ ಒಂದು ಇಪ್ಪತ್ತೊಂದು ದಯವಿಟ್ಟು ಯಾರಾದ್ರು ಹೋದ್ರಿ ಎರಡನೇ ಪೇತ್ರ ಒಂದು ಇಪ್ಪತ್ತೊಂದು ಹೋದ್ರಿ ಯಾರಾದ್ರೂ ಸೋದರ ಸೋದರಿಗಳು ಯಾರು ಓದ್ತೀರಾ ಬೈಬಲ್ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನೇ ಮಾತಾಡಿದರು ವೆರಿ ಗುಡ್ ಸರ್ ಯಾವತ್ತು ಕೂಡ ದೇವರ ವಾಕ್ಯ ಮನುಷ್ಯ ಚಿತ್ತದಿಂದ ಉಂಟಾಗಿಲ್ಲ ದೇವರ ಆತ್ಮ ಪವಿತ್ರಾತ್ಮ ಪ್ರೇತರಾಗಿಯೇ ದೇವ್ರ ಮಕ್ಳು ಏನ್ ಮಾಡ್ತಾರೆ ಮಾತಾಡೋದು ಅಂತ ನಾವ್ ಏನ್ ಮಾಡ್ತೀವಿ ನೋಡ್ತೀರಿ ಅಲ್ವರ ಅದ್ರ ನೋಡ್ಬೇಕಾರೆ ದೇವರ ಪವಿತ್ರ ಆತ್ಮ ಬೈಬಲ್ ಏನ್ ಮಾಡಿದ್ರ ಅಲ್ಲಿ ಬರ್ಸಿರೋದು ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಅದಕ್ಕೆ ಸತ್ಯವೇದ ಪ್ರಿಂಟ್ ಮಾಡಬೇಕಾರೆ ಪ್ರಿಂಟಿಂಗ್ ಪ್ರೆಸ್ ಕಂಡು ಹಿಡ್ದಿರ್ಬೇಕಾರೆ ಪ್ರಿಂಟ್ ಮಾಡಿರೋ ಮೊದಲನೇ ಪೇಜು ಮೊದಲನೇ ಬುಕ್ಕು ಯಾವುದಂದ್ರೆ ಬೈಬಲ್ ಫೋರ್ಟೀನ್ ಫಿಫ್ಟಿ ಫೋರ್ ಏನ್ರಿ ಎಡಿಯಲ್ಲಿ ಜೊನಾಸ್ ಗುಟನ್ಬರ್ಗ್ ಅವರು ಪ್ರಿಂಟಿಂಗ್ ಮಿಷಿನ್ನ ನ ಕಂಡು ಹಿಡಿತಾರೆ ಪ್ರಿಂಟ್ ಮಿಷಿನ್ ಕಡ್ದಿದ ತಕ್ಷಣ ಅವ್ರು ಪ್ರಿಂಟ್ ಮಾಡಿರೋ ಫಸ್ಟ್ ಪೇಜೆ ಬೈಬಲ್ ಪ್ರಿಂಟ್ ಮಾಡಿರೋ ಫಸ್ಟ್ ಬುಕ್ ಬೈಬಲ್ ಅದಕ್ಕೆ ನೋಡ್ಬೇಕಾರೆ ಎಲ್ಲಾ ಭಾಷೆಯಲ್ಲಿ ಎಲ್ಲಾ ದೇಶದಲ್ಲಿ ಇಡೀ ವರ್ಲ್ಡ್ ಅಲ್ಲೇ ತಗೊಳ್ಳಿ ಅಂದ್ರೆ ಅಧಿಕವಾಗಿ ಪ್ರಿಂಟ್ ಆಗ ಒಂದೇ ಒಂದು ಬುಕ್ ಯಾವ್ದಪ್ಪ ಅಂದ್ರೆ ಬೈಬಲ್ ಅಲ್ದರ ಅದಕ್ಕೆ ನೋಡ್ಬೇಕಾರೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಷನ್ ಆಗಿರೋ ಒಂದೇ ಒಂದು ಬುಕ್ ಯಾವ್ದಪ್ಪ ಅಂದ್ರೆ ಬೈಬಲ್ ಎಲ್ಲ ಒಂದು ಜನಗಳು ಅಧಿಕವಾಗಿ ಕೊಂಡ್ಕೊಂಡಂತ ಒಂದೇ ಒಂದು ಬುಕ್ ಯಾವ್ದಪ್ಪ ಅಂದ್ರೆ ಬೈಬಲ್ ಅಧಿಕವಾಗಿ ಜನ್ಗಳು ಓದಂತ ಒಂದೇ ಒಂದು ಬುಕ್ ಅಂದ್ರೆ ಬೈಬಲ್ ಆದ್ರೆ ಅಧಿಕವಾಗಿ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಡಂತ ಪುಸ್ತಕ ಕೂಡ ನೋಡ್ಬೇಕ್ರಿ ಇದು ಕೂಡ ಬೈಬಲ್ಲೇ ಯಾಕೆ ಯಾಕೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಇವತ್ತು ನೋಡ್ಬೇಕ್ರೆ ಏನ್ ಇರೋದು ಒಂದು ಬೈಬಲ್ ಆದ್ರೆ ಬೈಬಲ್ ನ ಹಲ್ವಾರ ವಿಧವಾದ ರೀತಿಯಲ್ಲಿ ಏನ್ ಮಾಡ್ತಾರಲ್ಲಿ ಅಲ್ಲಿ ಉಪಯೋಗಿಸ್ ನಾವ್ ಮಾಡ್ತೀರಲ್ಲಿ ಅಲ್ಲಿ ಅಲ್ಲಿ ನೋಡ್ತಿರಿ ಅಲ್ವರ ಅದಕ್ಕೆ ಯಾವ ಥರ ಬೈಬಲ್ ಓದ್ತಾರೆ ಅಂತ ನೋಡ್ಬೇಕ್ರೆ ಕೆಲವು ಜನ ಏನು ಮಾಡ್ತಾರೆ ಅಂದ್ರೆ ಬೆಳಬೆಳಗ್ಗೆ ಎದ್ದ ತಕ್ಷಣ ಕ್ಯಾಲೆಂಡರ್ ಅಲ್ಲಿ ಒಂದು ವಾಕ್ಯ ಹಾಕಿರ್ತಾರೆ ಅನುದಿನದ ವಾಕ್ಯ ಅಂತ ಆ ದಿನಕ್ಕೆ ವಾಕ್ಯ ಆ ಒಂದು ವಾಕ್ಯ ಒಂದೇ ಒಂದು ವಾಕ್ಯ ಓದ್ಬಿಟ್ಟು ದೇವ್ರು ನಮ್ಗೆ ಇವತ್ತು ಕ್ಯಾಲೆಂಡರ್ ಮುಖಾಂತರ ಮಾತಾಡ್ಬಿಡ್ತಾರೆ ಅಂತ ಏನು ಮಾಡ್ತಾರೆ ಅವರು ತನ್ನ ದಿನನಿತ್ಯದ ಕೆಲಸಗಳನ್ನ ಮಾಡಿ ಮುಗಿಸ್ಬಿಡ್ತಾರೆ ಅಲ್ಲರ ಸೊ ಅದು ಬೈಬಲ್ ಓದ್ತ ರೀತಿ ಇನ್ ಕೆಲವು ಜನ ಇನ್ ಯಾವತರ ಬೈಬಲ್ ಓದ್ತಾರೆ ಅಂತಂದ್ರೆ ಬೆಳ್ವಳಿಗಿದ ತಕ್ಷಣ ಒಂದು ಪುಸ್ತಕ ಬರ್ತಾರೆ ಪರಲೋಕ ಪರಲೋಕಮ್ಮನ್ನು ಓದ್ಬಿಟ್ಟು ದೇವ್ ನಮಗೆ ಇವತ್ತು ಏನ್ ಮಾಡಿದ್ರೆ ಪರಲೋಕಮ್ಮನ ಮುಖಾಂತರ ಮಾತಾಡ್ತಾರೆ ಅಂತ ಅಲ್ಲೇ ಓದು ಮುಗಿಸ್ಬಿಡ್ತಾರೆ ಇಷ್ಟೇ ಇಡೀ ಬಿಟ್ರೆ ಏನು ಬೈಬಲ್ ಮುಟ್ಟೋದೇ ಇಲ್ಲ ಅದರ ಆದ್ರೆ ಇಡೀ ಬೈಬಲ್ ಮತ್ತೆ ಹೆಂಗ್ ಓದೋದು ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳೇ ಒಂದೇ ವರ್ಷದಲ್ಲಿ ನಾವು ಇಡೀ ಬೈಬಲ್ ಏನ್ ಮಾಡ್ಬೋದು ಓದಿ ನಾವು ಮುಗಿಸ್ಬೋದು ಹೇಗೆ ಅಂದ್ರೆ ಹೊಸ ಬೈಬಲ್ ತೊಗೊಂಡ್ರೆ ನಮ್ಗೆ ಒಂದು ಚಾರ್ಟ್ ಕೊಡ್ತಾರೆ ದಿನ ಹಳೆ ಓಡಂಬಡಿಕೆ ಎರಡು ಅಧ್ಯಾಯ ಹೊಸ ಹುಡ್ಬಿಡಿಕೆ ಒಂದು ಅಧ್ಯಾಯ ಥರ ಓದ್ತಾ ಬರ್ತಾ ಇದ್ರೆ ಇಡೀ ಬೈಬಲ್ ನಾವು ಕೇವಲ ಒಂದೇ ವರ್ಷದಲ್ಲಿ ಓದಿ ಏನು ಮಾಡ್ಬೋದು ನಾವು ಮುಗಿಸ್ಬೋದು ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ಇಷ್ಟೆಲ್ಲಾ ಬೈಬಲ್ ಇಷ್ಟೆಲ್ಲಾ ಕ್ರೈಸ್ತವರುಗಳು ಓದ್ರು ಸರಿ ಯಾಕೆ ಇಷ್ಟು ಭೇದ ಭಾವಗಳು ಯಾಕೆ ಇಷ್ಟು ಡಿನಾಮಿನೇಷನ್ಗಳು ಕ್ರೈಸ್ತ ಒಂದು ಸಮುದಾಯದಲ್ಲಿ ನೋಡ್ಬೇಕಾದ್ರೆ ಏಳ್ನೂರೈವತ್ತು ಡಿನಾಮಿನೇಷನ್ಸ್ ಗಳೇನಿದೆ ಇದೆ ಅಂಗ್ರೆ ಇದರಲ್ಲಿ ಯಾವ ಸತ್ಯ ಯಾಕೆ ಇಷ್ಟೊಂದು ಗೊಂದಲಗಳು ಅಂತಂದ್ರೆ ಏನ್ರಿ ಬೈಬಲ್ ಅರ್ಥ ಮಾಡ್ಕೊಂಡಂತ ವಿಧ ಯಾಕಂದರೆ ಬೈಬಲಲ್ಲಿ ಅಷ್ಟೊಂದು ವಿಚಾರಗಳು ಏನಾಗಿದೆ ಆ ಥರ ವಿಚಾರಗಳು ಇದೆ ಉದಾಹರಣೆಗೆ ನೋಡೋಣ ಎರಡನೇ ಅಧ್ಯಾಯ ಹದಿನಾರು ಹದಿನೇಳು ಕಂಡ ಎರಡನೇ ಅಧ್ಯಾಯ ಮತ್ತು ಇದಲ್ಲದೆ ಯಹೋವಾ ದೇವರು ಆ ಮನುಷ್ಯನಿಗೆ ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಒಳ್ಳೆದರ ಕೆಟ್ಟದರ ಹಣ್ಣು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು ಹಾ ನೋಡಿದ್ಯಾ ನೋಡಿದ್ರೆ ಅಷ್ಟೇ ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಏನಂತಾರೆ ಅಣ್ಣ ತಿನ್ನಿ ದಿನ ಸತ್ತೇ ಹೋಗ್ವಿ ಅಂತ ಹೇಳ್ತಾರೆ ಸರಿಯಾಗ ಆದ ಮಣ್ಣ ತಿನ್ನ ಅಂದ್ರೆ ತಿಂದ ತಿಂದ ದಿನ ಸತ್ತ ಹೋಗ್ಬಿಟ್ನಾ ಅಂದ್ರೆ ಇಲ್ಲಲ್ಲ ಆದ ಅಣ್ಣ ತಿಂದಿದ್ಮೇಲೆ ಒಂಬೈದು ಮೂರು ಮೂವತ್ತು ವರ್ಷ ಬದುಕಿ ಏನ್ ಮಾಡ್ದಂತೆ ಸತ್ತಂತೆ ನೋಡಿ ವಾಕ್ಯ ಓದನ ಆದಿಕಂಡ ಐದು ಐದು ಚೈತ್ರ ಸಿಸ್ಟರ್ ರತ್ನಾ ಸಿಸ್ಟರ್ ಓದಿ ಸೇತನು ಹುಟ್ಟಿದ ಮೇಲೆ ಕರೆಕ್ಟ್ ಸೇತನು ಹುಟ್ಟಿದ ಮೇಲೆ ಆದಾಮನು ಗಂಡು ಹೆಣ್ಣು ಮಕ್ಕಳನ್ನ ಪಡೆದು ಎಂಟು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರ ಮೂವತ್ತು ವರ್ಷ ಬದುಕಿ ಸತ್ತನು ನೋಡ್ರ ಒಟ್ಟು ಒಂಬೈನೂರ ಮೂವತ್ತು ವರ್ಷ ಬದುಕಿ ಏನ್ ಸತ್ತಂತೆ ಏನಪ್ಪಾ ಹಂಗಾರ ದೇವ್ರು ಏನ್ರಿ ಹಂಗಾರ ದೇವ್ರ ಹೇಳಿದ ಏನೇ ಸುಳ್ಳಾಗೋಯ್ತಾ ಅಂದ್ರೆ ಅಣ್ಣ ತಿಂದಿದ್ದಿನ ಅವರು ಸಾಯ್ಲೆ ಇಲ್ವಾ ಅಂದ್ರೆ ಇದ್ ಅರ್ಥ ಏನು ಅಲ್ವರ ಕರ್ತನಿ ಪ್ರೀತಿ ಅಂತ ಸೋದರ ಸೋದರಿಗಡೆ ಅರ್ಥ ಏನು ಅಲ್ಲರ ಅದಕ್ಕೆ ಈ ಪ್ರಶ್ನೆ ನಾವ್ ಯಾರ ಕೇಳ್ದ ಅಂತಂದ್ರೆ ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂತಂದ್ರೆ ಏನಪ್ಪ ಹೇಳ್ಬಿಡ್ತಾರೆ ಅಂತಂದ್ರೆ ಆತ್ಮಿಕವಾಗಿ ಆದಾಮ್ ಏನ್ ಮಾಡ್ದ ಸತೋಗ್ಬಿಟ ಅಂತ ಹೇಳ್ತಾರೆ ಅದಕ್ಕೆ ಆದಾಮ್ನ ಆತ್ಮಿಕವಾಗಿ ಸತ್ತೋಗ್ಬಿಟ ಮಾಂಸಿಕವಾಗಿ ಸತ್ತೋಗಿದ್ದು ಏನ್ರಿ ಒಂಬೈನೂರ ಮೂವತ್ತು ವರ್ಷದ ನಂತರ ಅಂತ ಹೇಳ್ತಾರೆ ಅಲ್ವರ ಆ ನೋಡಿ ಇವಾಗ ಆತ್ಮೀಕವಾಗಿ ಯಾರು ಸಾಯ್ಬೇಕು ಅಂದ್ರೆ ಆತ್ಮೀಕವಾಗಿ ಹುಟ್ಟಿರ್ಬೇಕು ಆತ್ಮೀಕವಾಗಿ ಸೃಷ್ಟಿ ಮಾಡಲ್ಪಟ್ಟಿರ್ಬೇಕು ಪಟ್ಟಿರ್ಬೇಕು ಆವಾಗಿದ್ರೇನೆ ಆತ್ಮೀಕವಾಗಿ ಸಾಯೋದಿಕ್ ಸಾಧ್ಯ ಸರಿ ದೇವ್ರು ಆದಾಮ್ ನಿಮ್ಗೆ ಸೃಷ್ಟಿ ಮಾಡಿರಂತೆ ಹೋದ ನೋಡಿ ಒಂದನೇ ಕುರಿತ ಹದಿನೈದು ನಲ್ವತ್ತಾರು ನಲ್ವತ್ತೆರಡು ಓದಿ ಒಂದನೇ ಕುರಿ ಅಂತ ಹದಿನೈದು ನಲ್ವತ್ತಾರು ನಲ್ವತ್ತೇಳು ಫಸ್ಟ್ ಕೊಡಿ ಸೃಷ್ಟಿ ಓದಿ ಓದಿ ಚೈತ್ರ ಅಷ್ಟೇ ಓದಿ ಆತ್ಮಿಕವಾದದ್ದು ಮೊದಲನೇದಲ್ಲ ಪ್ರಾಕೃತವಾದದ್ದು ಮೊದಲನೇದು ಆಮೇಲೆ ಆತ್ಮಿಕವಾದದ್ದು ಮೊದಲನೇ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು ಎರಡನೆಯ ಮನುಷ್ಯನು ಪರಲೋಕದಿಂದ ಬಂದವನು ಮಣ್ಣಿನಿಂದ ಹುಟ್ಟಿದವನು ಎಂತವನು ಮಣ್ಣಿಗೆ ಸಂಬಂಧಪಟ್ಟವರು ಅಂತವರೇ ಚರ್ತನಲ್ಲಿ ನೋಡ್ಬೇಕಾದ್ರೆ ಆತ್ಮಿಕವಾದದ್ದು ಮೊದಲನೇದಲ್ಲ ಮೊದಲೇ ಮನುಷ್ಯ ಆತ್ಮೀಕವಾಗಿಯೇ ಸೃಷ್ಟಿ ಮಾಡಿಲ್ವಂತೆ ಅವರು ಮಾಂಸಿಕವಾಗಿ ಸೃಷ್ಟಿ ಮಾಡಲ್ಪಟ್ಟಂತ ವಾಕ್ಯ ಬಹು ಸ್ಪಷ್ಟವಾಗಿ ಹೇಳ್ತಾರೆ ಆತ್ಮೀಕವಾಗಿ ಸೃಷ್ಟಿ ಮಾಡಲಿಲ್ಲ ಅಂತಂದ್ರೆ ಆತ್ಮೀಕವಾಗಿ ಸಾಯದಕ್ಕೆ ಹೆಂಗ್ ಸಾಧ್ಯ ಅಲ್ವಾ ಅಂದ ಕರ್ತನಲ್ಲಿ ಪ್ರೀತಿ ಅನ್ಸೊಳ್ಳಿ ಹೇಗೆ ಸಾಧ್ಯ ಮತ್ತೆ ಅಣ್ಣ ತಿಂದಿನಿ ಯಾಕೆ ಸಾಯ್ಲಿಲ್ಲ ಈ ಪ್ರಶ್ನೆಗೆ ಉತ್ತರ ಏನೋ ಅಲ್ವ ಇದು ಹೇಗ್ ಹಿಂಗೆ ಅರ್ಥ ಮಾಡ್ಕೊಡೋದು ಸತ್ಯವೇದಲಿ ನೋಡಿ ಇನ್ನೊಂದು ವಾಕ್ಯ ಹೋದನಾ ಮತ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ಮೂರು ಇಪ್ಪತ್ನಾಲ್ಕು ಓದಿ ಮತ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ರೀ ಆಗ ತನ್ನ ಶಿಷ್ಯರನ್ನು ನೋಡಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅದೇ ತನ್ನ ಸರ್ ಆಗ ಏಸು ತನ್ನ ಶಿಷ್ಯರನ್ನು ನೋಡಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಅಂದನು ನೋಡ್ರ ಕರ್ತನಿಗೆ ಪ್ರೀತಿ ಅಂತ ಸರ್ವಸರುಗಳೇ ಹೇಳ್ತಾರೆ ಐಶ್ವರ್ಯವಂತನು ಪರಲೋಕ ರಾಜ ಸೇರೋದು ಬಹು ಕಷ್ಟ ಐಶ್ವರ್ಯವಂತನು ಪರಲೋಕ ರಾಜ ಸೇರೋದಕ್ಕಿಂತ ಒಂಟೆ ಸೂಜಿ ಕಣ್ಣಲ್ಲಿ ಹೋಗೋದೇನ್ರಿ ಸುಲಭ ಅಂತ ಹೇಳ್ತಾರೆ ಏನಪ್ಪಾ ಇದು ಒಂಟೆ ಸೂಜಿ ಕಣ್ಣಲ್ಲಿ ಹೋಗೋದು ಸುಲಭನಾ ಸೂಜಿ ಕಣ್ಣು ಅಂತಂದ್ರೆ ಈ ದಾರಪ್ಪ ಗೊತ್ತಾ ಅದು ಅದರಲ್ಲಿ ದಾರ ಹೋಗೋದೇ ಕಷ್ಟ ಅಂತ ಇನ್ ಒಂಟೆಲ್ ಹೋಯ್ತದೆ ತಮಾಷೆ ಅರ್ಥ ಏನು ಹೆಂಗ್ ಅರ್ಥ ಮಾಡ್ಕೊಡೋದು ಇನ್ನೊಂದು ವಾಕ್ಯನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಹೋದ್ರಿ ಮತ್ತೆ ಹದಿಮೂರು ಹನ್ನೆರಡು ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು ಅವನಿಗೆ ಮತ್ತೂ ಹೆಚ್ಚಾಗುವುದು ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ವೆರಿ ಗುಡ್ ನೋಡಿ ಹೇಳ್ತಾರೆ ಇದ್ದವನಿಗೆ ಕೊಡಲ್ಪಡುವುದು ಇಲ್ಲದವನ ಹತ್ರ ಇರೋದ್ನು ಕೂಡ ಏನ್ ಮಾಡ್ತಾರೆ ಹ ತೆಗೆದುಕೊಡಲ್ಪಡುದು ಯೋಸ್ಥೆ ಮಾಡಿ ತಾನೆ ಕೊಡ್ಬೇಕು ಕರೆಕ್ಟಾ ಇದ್ದವನಿಗೆ ಕೊಡ್ತಾ ಇರ್ತಾರ ಇಲ್ದಿರೋ ಅಂತಾನೆ ಕೊಡ್ಬೇಕು ಹ ಇಲ್ಲೇನ್ ಹೇಳ್ತಾರೆ ಇದ್ದವನಿಗೆ ಕೊಡ್ತಾರಂತೆ ಇಲ್ದಿರೋವನ್ನ ಹತ್ರ ಇರೋದ್ನು ಕೂಡ ಏನ್ ಮಾಡ್ತಾರಂತೆ ಮತ್ತೆ ಇದು ಹೆಂಗೆ ಇದೇನ್ಯಾಯ ಮತ್ತೆ ಈ ವಾಕ್ಯಗಳು ಹಿಂಗ ಅರ್ಥ ಮಾಡ್ಕೊಳೋದು ಅಲ್ವಾರ ಯೋಚನೆ ಮಾಡಿದ್ರಿ ಇದು ದೇವ್ರು ಮಾಡೋದಿಂಗ್ ನ್ಯಾಯನ ಇಲ್ದಿರೋ ಒಂದ್ ಕೊಡ್ಬೇಕು ಅಂದ್ರೆ ಪಕ್ಷಪಾತ ಯಾತ್ಕೆ ಮತ್ ಸತ್ಯವೇದನ ಓದೋದು ಹೇಗೆ ಇದಕ್ಕೆ ನೋಡ್ಬೇಕ್ರೆ ಇವತ್ತು ಇಷ್ಟೊಂದು ಪಂಗಡಗಳು ಅದಕ್ಕೆ ಹೇಳೋದು ಬೈಬಲ್ ಇಸ್ ದ ಮೋಸ್ಟ್ ಮಿಶನ್ಸ್ಟು ಬುಕ್ ಮತ್ತೆ ಅರ್ಥ ಮಾಡ್ಕೊಳೋದು ಈ ರಹಸ್ಯಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೊಳೋದು ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಸರಿ ನಾವೇನು ಸತ್ಯವೇದ ಪ್ರಶ್ನೆ ಬಂದ್ರೆ ನಾವು ಪ್ರಶ್ನೆ ಕೇಳ್ಬೇಕು ಬೇಡವಾ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕ ಬಡವ ಹೇಳಿ ವೆರಿ ಗುಡ್ ಅಲ್ವರ ಹುಡುಕ್ಬೇಕು ಸರಿ ಎಲ್ಲಿ ಹುಡುಕ್ಬೇಕು ಯಾರತ್ತ ಕೇಳ್ಬೇಕು ಸತ್ಯವೇದದಲ್ಲೇ ಹುಡುಕ್ಬೇಕು ವೆರಿ ಗುಡ್ ಸರ್ ಸತ್ಯವೇದಲ್ಲ ಹುಡುಕ್ಬೇಕು ನಮ್ಮ ಕರ್ತನು ನಮ್ಮ ರಕ್ಷಕನಾಗಿರಂತ ಯೇಸು ಕೃಷ್ಣ ಮಾಡ್ಬೇಕು ಕೇಳ್ಬೇಕು ಯೇಸು ಕೃಷ್ಣ ಹೇಳ್ತಾರೆ ತಟ್ಟಿರಿ ನಿಮ್ಗೆ ತೆರಳಪಡೋರು ಕೇಳಿರಿ ನಿಮ್ಗೆ ಪಡದ್ ಪಡುವುದು ಬೇಡಿರಿ ನಿಮ್ಗೆ ಏನಾಗ್ತಾರೆ ದೊರಕುವುದು ಹುಡುಕಿರಿ ಸಿಗ್ತದೆ ಅಲ್ವರ ಹಂಗಿರ್ಬೇಕಾರೆ ಕರ್ತನ ಹತ್ರ ಕೇಳಬೇಕು ನೋಡಿ ಮ್ಯಾಥ್ಯೂ ಸೆವೆನ್ ಸೆವೆನ್ ಓದಿ ಮ್ಯಾಥ್ಯೂ ಸೆವೆನ್ ಸೆವೆನ್ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಹುಡುಕುವವನಿಗೆ ಸಿಕ್ಕುವುದು ತಟ್ಟುವವನಿಗೆ ತೆರೆಯುವುದು ನೋಡ್ರ ಹಂಗಾರೆ ನಾವ್ ಏನ್ ಮಾಡಬೇಕು ಈ ಪ್ರಶ್ನೆಗಳನ್ನ ಬಾಗಲ್ ತಟ್ಟಬೇಕು ಪ್ರಾರ್ಥನೆಯಲ್ಲಿ ಅವ್ರ ಹೃದಯ ಬಾಗಲ್ ತಟ್ಟದ್ರೆ ಅವ್ರಂಗೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರ ಇಲ್ವಾ ಅಂತ ಕೊಟ್ಟೇ ಕೊಡ್ತಾರೆ ಇದನ್ನ ಅಂತ ಕೇಳಬೇಕು ಅಂದ್ರೆ ಹೆಂಗ್ ಓದೋದು ಸತ್ಯವೇದ ಅಂತಂದ್ರೆ ಫಸ್ಟ್ ಏನ್ ಅರ್ಥ ಮಾಡ್ಕೊಬೇಕು ಸತ್ಯವೇದ ಒಂದು ಲಾಕ್ ಪುಸ್ತಕ ಒಂದು ಬೀಗಾಗಲ್ಪಟ್ಟಂತ ಪುಸ್ತಕ ಇದನ್ನ ಅರ್ಥ ಮಾಡ್ಕೊಬೇಕಂದ್ರೆ ಬೀಗಿದ ಕೈ ನಮ್ಗೆ ಏನಾಗ್ಬೇಕು ಸಿಕ್ಬೇಕು ಬೀಗಿದ ಕೈಯಿಂದ ತೆಗಿಬೇಕು ಆ ಬೀಗಿದ ಕೈ ಯಾವುದು ಸರಿಯಾಗಿರೋ ಬಿಗಿತ್ಕೈ ಹಾಕೆ ಈ ಲಾಕ್ ಏನಾಗದು ಓಪನ್ ಆಗದ ಮತ್ತೆ ಬಿಗಿದ ಕೈಯೇ ಅಂತ ನೋಡದಾನೆ ಕರ್ಕೊಂಡಿ ಪ್ರೀತಿ ಅಂತ ಸೌರ ಸೌರಿಗಳೇ ಏನ್ರೀ ಸತ್ಯವೇದನ ಅರ್ಥ ಮಾಡ್ಕೊಳಕ್ಕೆ ಮೂರು ಮುಖ್ಯವಾದ ಕೈಗಳಿದೆ ಮೂರು ಮುಖ್ಯವಾಗಿರೋಂಥ ಕೋಡ್ಗಳು ನಮ್ಗೆ ಬೇಕೋ ಒಂದು ಬೇಕು ಅದರ ಈ ಮೊದಲನೇದು ಯಾವುದು ಮೊದಲನೇದು ಯಾವುದು ಅಂದ್ರೆ ಸತ್ಯವೇದನ ಹೇಗೆ ಓದ್ಬೇಕು ಅಂತ ನೋಡಿ ಓದನ ಏಷಯ ಮೂವತ್ನಾಲ್ಕು ಹದಿನಾರು ರತ್ನ ಸಿಸ್ಟರ್ ಓದ್ಬೋದ ರತ್ನ ಅಷ್ಟು ಓದಿ ಮೂವತ್ನಾಲ್ಕು ಹದಿನಾರು ಯಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಇವುಗಳಲ್ಲಿ ಯಾವುದು ಇಲ್ಲದಿರುವುದು ಎಲ್ಲವೂ ಜೊತೆ ಜೊತೆಯಾಗಿರುವವು ಆತನ ಬಾಯಿಯಿಂದ ಅಪ್ಪಣೆಯಾಯಿತಲ್ಲವೇ ಆತನ ಆತ್ಮವು ಇವುಗಳನ್ನ ಒಟ್ಟಿಗೆ ಬಡ ಮಾಡಿದೆ ಅಷ್ಟೇ ನೋಡ್ರಿ ಸಾಕಷ್ಟು ಏನಂತಾರೆ ಯಹೋವನ ಶಾಸ್ತ್ರಿ ಹುಡುಕೇನ್ ಮಾಡ್ಬೇಕಂತ ಓದ್ಬೇಕಂ ಸತ್ಯವೇಧ ಹಿಂಗ ಓದ್ಬೇಕು ಹುಡುಕಿ ಓದ್ಬೇಕು ಸುಮ್ನೆ ಹಂಗೆ ಆದಿಕಾಂಡಿನ ಪ್ರಕಟಣೆ ಹೋದ್ರೆ ಇಲ್ಲೆಲ್ಲ ಹುಡುಕಿ ಓದ್ಬೇಕು ಏನು ಹುಡ್ಕೋದ್ಬೇಕು ಅಂದ್ರೆ ಏನ್ರಿ ಒಂದು ಇಲ್ಲದಂತಿರೋದು ಎಲ್ಲವೂ ಜೊತೆ ಜೊತೆಯಾಗಿರ್ತಂತೆ ಇದೇನಿದು ಇಲ್ಲದಂತಿರುವುದು ಜೊತೆಯಾಗಿರ್ತದೆ ಏನರ್ಥ ಜೊತೆ ಜೊತೆನೇನು ಉತ್ತರ ದಿಕ್ಕಿಗೆ ದಕ್ಷಿಣ ಜೊತೆ ಪೂರ್ವಕ್ಕೆ ಪಶ್ಚಿಮ ಜೊತೆ ಅದರ ನೆಗೆಟಿವ್ಗೆ ಪಾಸಿಟಿವ್ ಜೊತೆ ಅದರ ಗಂಡಿಗೆ ಹೆಣ್ಣು ಜೊತೆ ಇದೇ ತರ ಸತ್ಯವೇದಲ್ಲಂತ ಎಲ್ಲ ಪ್ರಶ್ನೆಗಳಿಗೂ ಉತ್ತರನೇ ಜೊತೆ ಹಂಗಾರೆ ಸತ್ಯವೇದಂತ ಎಲ್ಲ ಪ್ರಶ್ನೆ ಏನೇ ಪ್ರಶ್ನೆ ಕೇಳ್ರಿ ಏನಿದೆ ಉತ್ತರ ಇದೆ ಇದಕ್ಕೆ ಹೇಳ್ತಾರೆ ಒಂದು ಇಲ್ಲದಂತಿರೋದು ಅಂದ್ರೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇದೆ ಅಲ್ಲಿ ಇದೆ ಸೀ ಹೆಂಗ್ ಸೇರ್ಸೋದು ಹೆಂಗ್ ಓದೋದು ನಮ್ಗೆ ಗೊತ್ತಾಗಲ್ವಲ್ಲ ಅಂತಂದ್ರೆ ಪವಿತ್ರಾತ್ಮ ತನ್ನ ಆತ್ಮವು ಒಟ್ಟಿಗೆ ಬರ ಮಾಡಿಸ್ತದಷ್ಟೇ ದೇವರು ಪವಿತ್ರ ಆತ್ಮ ಇದ್ರೆ ಈ ಸತ್ಯನೆಲ್ಲ ಒಟ್ಟಿಗೆ ಏನ್ ಮಾಡ್ದ ದೇವರು ತರ್ಸ್ತಾರಂತೆ ಪವಿತ್ರಾತ್ಮ ಮುಖಾಂತರ ಅಲ್ವರಾ ಸರಿ ಇದು ಮೊದಲನೇ ಬೀಳ್ಕೆ ಸತ್ಯವೇದನೆ ಓದ್ಬೇಕು ಹುಡುಕಿ ಓದಬೇಕು ಎರಡನೇದು ಏನಪ್ಪಾ ಅಂದ್ರೆ ಸತ್ಯವೇದನೆ ಹೆಂಗ್ ಹುಡುಕ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಓದ್ ನೋಡಿ ಏಷಯ ಮೂವತ್ತೆಂಟು ಒಂಬತ್ತು ಮತ್ತೆ ಹತ್ತೊಂದು ಏಷಯ ಇಪ್ಪತ್ತೆಂಟರಲ್ಲಿ ಒಂಬತ್ತು ಇವರು ಹರಟಿಕೊಳ್ಳುವುದೇನೆಂದರೆ ಇವನು ಯಾರಿಗೆ ಜ್ಞಾನವನ್ನ ಬೋಧಿಸುತ್ತಾನೆ ಇವನು ಯಾರಿಗೆ ಯಹೋವನ ಮಾತನ್ನ ತಿಳಿಯಪಡಿಸುತ್ತಾನೆ ಮೊಲ ಮೊಲೆ ಬಿಟ್ಟ ಕೂಸುಗಳಿಗೋ ಎದೆ ಬಿಟ್ಟ ಎದೆ ಬಿಟ್ಟ ಮಕ್ಕಳಿಗೋ ಆಜ್ಞೆಯ ಮೇಲೆ ಆಜ್ಞೆ ಆಜ್ಞೆಯ ಮೇಲೆ ಆಜ್ಞೆ ಸೂತ್ರದ ಮೇಲೆ ಸೂತ್ರ ಸೂತ್ರದ ಮೇಲೆ ಸೂತ್ರ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಪ್ರಕಟಿಸುತ್ತಾನಲ್ಲ ದೇವ್ರ ಮಾತನ್ನು ಸತ್ಯವೇ ದೇವ್ರಿಗೆ ಯಾರಿಗೆ ತಿಳಿಸ್ತಾರ ಯಾರಿಗೆ ಗೋಚರ ಪಡಿಸ್ತಾರೆ ಯಾರ್ಗ್ ಗೋಚರ ಪಡಿಸ್ತಾರಂತೆ ಹೇಳ್ತಾರಲ್ಲಿ ಯಾರು ಹಾಲನ್ನ ಬಿಟ್ಟಿ ಬರ್ತಾರೋ ಏನಾದ್ರು ಅಂದ್ರೆ ಹಾಲ ಬೋಧನೆಗಳನ್ನ ಬಿಟ್ಟಿ ಗಟ್ಟಿಯಾದ ಆಹಾರಕ್ಕಿನಕ್ ಯಾವಾಗ ಆಸೆ ಇತ್ತು ಅವ್ರಿಗೆ ಬೋಧನೆ ಮಾಡ್ತಾರಂತೆ ಅವ್ರಿಗೆ ಬೈಬಲ್ ಟೀಚ್ ಮಾಡ್ತದ ಹೆಂಗೆ ಆಗ್ನೇಯ ಮೇಲೆ ಆಗ್ನೇಯ ಆಗ್ನೇಯ ಮೇಲೆ ಆಗ್ನೇ ಒಂದು ಪಾಠ ಆಮದು ಇನ್ನೊಂದು ಪಾಠ ಸೂತ್ರದ ಮೇಲೆ ಸೂತ್ರ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಆದ್ರೆ ನ ಓದ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಓದ್ಬೇಕು ಹೇಗೆ ಅದು ಇವಾಗ ನೋಡ್ತೀನಿ ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ಇದು ಎರಡನೇ ಬಿಕ್ತಿಗೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ದ್ರಾ ಮೂರ್ನೇದೇನೋ ವಿಭಾಗಿಸಿ ಕರೆಕ್ಟಾಗಿ ಸರಿಯಾಗಿ ಅಪ್ಲೈ ಮಾಡ್ಬೇಕು ಸರಿಯಾಗಿ ವಿಭಾಗಿಸಿ ಓದ್ಬೇಕು ಕರೆಕ್ಟಾಗಿ ಅಪ್ಲೈ ಮಾಡ್ಬೇಕು ವಾಕ್ಯನ ಎರಡನೇ ತಿಮ್ಮತಿ ಎರಡು ಹದಿನೈದು ಆ ಚೈತ್ರಷ್ಟರು ಓದಿ ಎರಡನೇ ತಿಮ್ಮತಿ ಎರಡು ಹದಿನೈದು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು ಅವಮಾನಕ್ಕೆ ಗುರಿಯಾಗದ ಕೆಲಸದವನು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು ನೋಡ್ರ ಹೇಳ್ತಾರೆ ಸತ್ಯವಾಕ್ಯನ ಸರಿಯಾಗಿ ಉಪದೇಶ ಮಾಡೋರಾಗಿರ್ಬೇಕಂತ ನೀವು ಬೇರೆ ಟ್ರಾನ್ಸ್ಲೇಷನ್ ಹೋದ್ರೆ ಏನ್ ಹೇಳ್ತಾರೆ ಸರಿಯಾಗಿ ವಿಭಾಗಿಸಿ ಓದೋನಾಗಿರ್ಬೇಕು ಅಂತ ಹೇಳ್ತಾರೆ ಅಲ್ವರ ಸರಿಯಾಗಿ ವಿಭಾಗಿಸಿ ಓದ್ಬೇಕು ಏನರ್ಥ ಕ್ಲೀನ್ ಆಗಿ ಡಿವೈಡ್ ಮಾಡಿ ಏನ್ ಮಾಡ್ಬೇಕು ಸತ್ಯವೇದನಾ ಓದ್ಬೇಕು ಕರ್ತ ಪ್ರೀತಿ ಅಂತ ಸೋರಸುಗ್ಳೆ ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪಾ ಅಲ್ಲಿ ಹೇಳ್ತಾರೆ ಅಂತಂದ್ರೆ ಈ ಮೂರು ಬೀಗಿದ ಕೈಗಳು ಏನಾಗಿರ್ಬೇಕು ನಮ್ ಕೈಲಿ ಇರ್ಬೇಕು ಅರ್ಥ ಮಾಡ್ಕೊಳಕ್ಕೆ ಅಲ್ದರ ಸರಿ ಸರ್ತೀನಲ್ಲಿ ಪ್ರೀತಿ ನಾನು ಸುಳ್ಳ ಇವಾಗ ಈ ಮೂರು ಕೋಡ್ಗಳನ್ನ ಅಪ್ಲೈ ಮಾಡಿ ನೋಡಿದಂತ ಪ್ರಶ್ನೆ ಅಂತ ನೋಡೋಣ ಓಕೆನಾ ಸರಿ ಮೊದಲನೇದಾಗೆ ಆದು ಅಣ್ಣ ಅವನು ಅವನು ಅನ್ನ ತಿಂದಿನೇ ಅವನು ಸತ್ತೊಬ್ಬ ಆಯ್ತಲ್ಲ ಯಾಕೆ ಸತ್ತಿಲ್ಲ ಒಂಬೈನೂರ ಮೂವತ್ತು ವರ್ಷ ಬದುಕಿದ್ದ ಅದವರ ಎಲ್ಲಿ ಹುಡ್ಕ ಸತ್ಯ ಸತ್ಯವೇ ಅಲ್ಲ ಹುಡುಕ್ಬೇಕು ಯಾಕಂದ್ರೆ ನಿನ್ನ ವಾಕ್ಯವೇ ಸತ್ಯವೋ ನಿನ್ನ ವಾಕ್ಯದಲ್ಲಿ ದೇವರ ವಾಕ್ಯದಲ್ಲಿ ಸತ್ಯನೇ ಹುಡುಕ್ ನಾವು ಹುಡುಕ್ಬೇಕು ಅದರ ನೋಡಿ ಇವಾಗ ಆದಾಮ್ಗೆ ಹಣ್ಣ ತಿನ್ಬಿಡ ಅಂತ ಹೇಳಿದ್ ಯಾರು ನಮ್ಮ ರಕ್ಷಕರು ನಮ್ಗೇನು ಕರೆಕ್ಟಾ ಇವಾಗ ಯೇಸು ಒಂದು ಒಂದ್ ದಿನಾಂದ್ ಎಷ್ಟು ವರ್ಷ ಹೇಳ್ರಿ ಏಸು ಕ್ರಿಸ್ತನ್ಗೆ ಒಂದ್ ದಿನಾಂದ್ ಎಷ್ಟು ವರ್ಷ ಸಾವಿರ ವರ್ಷ ವೆರಿ ಗುಡ್ ನೋಡ್ರ ಸಾವಿರ ವರ್ಷ ಅಂದ್ರೇನಾರ್ಥ ಯೇಸು ಕ್ರಿಸ್ತು ಏನ್ ಹೇಳ್ತಾ ಇದಾರೆ ಅಂದ್ರೆ ಅಣ್ಣ ತಿನ್ಬೇಡ ತಿನ್ನಿದ ಸಾವಿರ ವರ್ಷದ ದಿನದಲ್ಲಿ ನೀನ್ ಆಗ್ತೀಯ ನೀನ್ ಸಾಹಿತ್ಯ ಅಂತ ಅದಕ್ಕೆ ಆದ ತಿಂದ ಸಾವಿರ ವರ್ಷದ ಏನಾದ ಅನ್ಸತ್ತೋದ ಆದ್ ಮಾತ್ರ ಅಲ್ಲ ಯಾವುದೇ ಮನುಷ್ಯ ಸಾವಿರ ವರ್ಷದ ಮೇಲೆ ಬದುಕಿದೇ ರೀ ಯಾಕೆ ಯಾಕೆ ಅಂತಂದ್ರೆ ಒಂದು ದಿನ ಅಂದ್ರೆ ಕರ್ತನಿಗೆ ಸಾವಿರ ವರ್ಷ ಸಾವಿರ ವರ್ಷ ಅಂದ್ರೆ ಒಂದು ದಿನ ಅಂತ ಬೈಬಲ್ ಇದೆ ಓದಿ ಪೇತ್ರ ಮೂರು ಎಂಟು ಪ್ರಿಯರೇ ಕರ್ತನೇ ಎಣಿಕೆಯಲ್ಲಿ ಒಂದು ದಿನವೂ ಸಾವಿರ ವರ್ಷಗಳಂತೆಯೂ ಸಾವಿರ ವರ್ಷಗಳು ಒಂದು ದಿನದಂತೆಯೂ ಅವೇ ಎಂಬುದನ್ನು ಮಾತ್ರ ಮರೆಯಬೇಡಿರಿ ನೋಡ್ರ ಎಂಬುದನ್ನು ಮಾತ್ರ ನೀವೇನ್ ಮಾಡಕ್ ಹೋಗ್ಬಿಡಿ ಮರೆಯಬೇಡಿರಿ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೋದ್ರಿಗಳ ನೋಡ್ರ ಮರಿಬೇಡ್ರಿ ಅಂತ ಏನ್ ಮಾಡ್ತಾರ ಅಲ್ಲಿ ಹೇಳ್ತಾರೆ ಯಾಕೆ ಅಂತಂದ್ರೆ ಕರ್ತನ ಎಣಿಕೆಯಲ್ಲಿ ಒಂದಿನ ಅಂದ್ರೆ ಸಾವಿರ ವರ್ಷ ಸಾವಿರ ವರ್ಷ ಅಂದ್ರೆ ಏನ್ರಿ ಒಂದು ದಿನ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಏನ್ರೀ ಅಲ್ಲಿ ಕ್ಲೀನ್ ಆಗಿ ಏನ್ ಮಾಡ್ತಾರ ಅಲ್ಲಿ ಹೇಳ್ತಾರೆ ಅದಕ್ಕೆ ನೋಡ್ಬೇಕ್ರೆ ಯಾವ್ದೇ ಮನುಷ್ಯ ಸಾವಿರ ವರ್ಷದ ಮೇಲೆ ಏನಾಗಿಲ್ಲ ಬದುಕಿಲ್ಲ ಅಣ್ಣ ತಿನ್ನಿದಿನಾನೇ ಏನ್ರಿ ಅಲ್ಲಿ ಹೇಳ್ತಾರೆ ಅಲ್ವರ ಅದಕ್ಕೆ ಕರ್ತನಿ ಪ್ರೀತಿ ಅಂತ ಸೋದರಗಳೇ ನೋಡ್ಬೇಕ್ರೆ ಇದು ಈ ರೀತಿ ಸತ್ಯವೇದ ಮಾಡಕೊಳ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ವರ ಇವಾಗ ಎಲ್ಲೋದ್ರಿ ಒಂದು ಪ್ರಶ್ನೆ ಆದಿಕಾಂಡದ ಇದ್ದಿದ್ದಕ್ಕೆ ಅದಕ್ಕೆ ಪ್ರಶ್ನೆಗೆ ಉತ್ತರ ನಾವ್ ಎಲ್ಲಪ್ಪಾ ನೋಡಿದ್ರಿ ಅಂತಂದ್ರೆ ಎರಡನೇ ಪೇತ್ರದಲ್ಲಿ ಅಲ್ವರ ಕರ್ತನಿ ಪ್ರೀತಿ ಅಂತ ಸೋದರ ಸೋದರಗಳೇ ನೋಡ್ಬೇಕ್ರೆ ಇದು ನಮ್ಗೆ ಉತ್ತರ ಸಿಕ್ಕಿಲ್ಲ ಹಾಂ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯಗಳೇ ನೀವು ಹಳೇ ಓಡಂಬಡಿಕೆಲಿ ಪೂರ್ತಿಯಾಗಿ ಹುಡ್ಕರು ನಿಮ್ಗೆ ಏನಾಗಲ್ಲ ಉತ್ತರ ಸಿಕ್ಕದೇ ಇಲ್ಲ ಅದರ ಎಲ್ಲಿ ಮಾತ್ರ ಸಿಕ್ಕದ ಅಂತಂದ್ರೆ ಹೊಸ ಓಡಂಬಡಿಕೆಲಿ ಅದಕ್ಕೆ ಹೇಳಿದ್ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಯಹೋವನ ಶಾಸ್ತ್ರದಲ್ಲಿ ಹುಡುಕಿ ಏನ್ ಮಾಡ್ಬೇಕು ಓದ್ಬೇಕಂಗೆ ಪ್ರಶ್ನೆ ಏನಂದ್ರೆ ಈ ಪ್ರಶ್ನೆಗೆ ಉತ್ತರ ಏನ್ ಮಾಡಬೇಕು ನಾವು ಕರೆಕ್ಟಾಗೆ ಹುಡ್ಕೋರಾಗಿರ್ಬೇಕು ಎಲ್ಲಿ ಹುಡುಕ್ಬೇಕು ಸತ್ಯವೇದಲ್ಲೇ ಏನ್ ಮಾಡ್ಬೇಕು ನಾವು ಓದ್ಗೆ ಅದಕ್ಕೆ ಹುಡುಕ್ತಾ ಹೋಗ್ಬೇಕು ಅಲ್ವರಾ ಸರಿ ಅದರ ಅದೇ ಕರ್ತನಲ್ಲಿ ಪ್ರೀತಿ ಮಾಡ್ಕೊ ಇದು ಬಿಗಿ ಕೈ ಮೂರು ಬಿಗಿ ಅಪ್ಲೈ ಮಾಡಿದ್ರ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಸತ್ಯವೇದ ಸರಿಯಾಗಿ ಏನು ಮಾಡಬೇಕು ವಿಭಾಗಿಸಿ ಏನ್ರಿ ಓದಿ ಆಮೇಲೆ ಇನ್ನೊಂದು ಏನು ನೋಡಿದ್ರಿ ಹಾಂ ಅದರ ಈ ಕೀಗಳನ್ನ ಅಪ್ಲೈ ಮಾಡಬೇಕು ಸರಿ ಇವಾಗ ಇನ್ನೊಂದು ಏನು ಮಾಡೋಣ ಇನ್ನೂ ನೋಡೋಣ ಎಲ್ಲಪ್ಪ ಅಂದ್ರೆ ಎರಡನೇದು ಒಂಟೆ ಸೂಜಿ ಕಣ್ಣನ್ನು ನುಗ್ಗುದು ಈ ಒಂಟೆದು ಸೂಜಿ ಕಣ್ಣು ನುಗ್ಗೋದಕ್ಕೆ ಒಂಟೆ ಹೆಂಗಪ್ಪ ಹೋಗ್ತಾರೆ ಬೃದರ್ ಒಂಟೆ ಹೋಗೋದಕ್ಕೆಲ್ಲ ಸಾಧ್ಯನೇ ಇಲ್ವಲ್ಲ ಹಾಂ ತಾನೇ ಹೋಗೋದೇ ಕಷ್ಟ ವಯಸ್ ಅದೇನು ಅದೇನ್ ಮಾಡ್ತಾರೆ ಕನ್ನ ನೀ ಬಂದು ಕೊಡು ಅಂತ ಅಂತಾರೆ ಅಲ್ವರ ಹಂಗಿರ್ಬೇಕಾರೆ ಈ ಒಂದು ಸೂಜಿ ಕಣ್ಣಲ್ಲಿ ಒಂಟೆ ಹೋಗೋದಿಕ್ಕೆ ಹೇಗೆ ಸಾಧ್ಯ ಯೇಸು ಕ್ರಿಸ್ತು ಏನಾರು ಹೇಳ್ತಾ ಇದ್ರು ಆ ಕಾಲದ ಒಂದು ಇತಿಹಾಸದ ಮೇಲೆ ಏನ್ ಮಾಡ್ತಾ ಇದ್ರು ಅವರು ಅದ್ ಹೇಳ್ತಾ ಇದ್ರು ಅದರ ಯೇಸು ಕ್ರಿಸ್ತು ಹೇಳ್ತಾ ಇದ್ದು ಯಾವ ಆಧಾರದ ಮೇಲೆ ಅಂದರೆ ಯಾವ್ರ ಬಗ್ಗೆ ಹೇಳ್ತಾರೆ ಯರಸ್ಲಂ ಕೋಟೆ ಬಗ್ಗೆ ನೋಡಿ ಎರಸ್ಲಂ ನಗರ ಹಿಂಗಿತ್ತು ಇದು ಒಂದು ಬೆಟ್ಟದ ಮೇಲೆ ಒಂದು ಕೋಟೆ ಏನಂತಾರೆ ಸುತ್ತಲೂ ಕಟ್ಟಲ್ಪಟ್ಟಿತ್ತು ಈ ಕೋಟೆಗೆ ಹನ್ನೆರಡು ಬಾಗಲೀಳ್ತರಿ ನೇಮ್ಯ ಪುಸ್ತಕದಲ್ಲಿ ಬರ್ತಾರ ಇದು ಓದ್ಕಲ್ರಿ ಅದರ ಏನ್ರಿ ಹನ್ನೆರಡು ಬಾಗಿಲುಗಳು ಅದರ ಏನ್ರಿ ಹ ಕಸದ ಬಾಗಿಲು ಪರ್ವತದ ಬಾಗಿಲು ಏನ್ರಿ ಒಂಟೆ ಬಾಗಿಲು ಹ ಮೀನಿನ ಬಾಗಿಲು ಹ ನೀರಿನ ಬಾಗಿಲು ಅಂತ ಏನ್ ಮಾಡ್ತಾರೆ ಕುದುರೆ ಬಾಗಿಲು ಅಂತ ಎಷ್ಟೋ ಗೇಟ್ಗಳು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಈ ಗೇಟ್ಗಳು ಹೆಂಗಪ್ಪ ಇತ್ತು ಅಂತಂದ್ರೆ ನೋಡಿ ಈ ತರ ಇತ್ತು ಹೆ ಬಾಗಿಲು ಇದನ್ನ ಕರೆಕ್ಟಾಗಿ ಆರು ಗಂಟೆಗೆ ಏನ್ ಮಾಡ್ಬಿಡೋರು ಕ್ಲೋಸ್ ಮಾಡ್ಬಿಡೋರು ಯಾಕೆ ಅಂದರೆ ಆ ಕಾಲದ ದೀ ದಾರಿ ದೀಪಗಳಿಲ್ವಲ್ಲ ಆರು ಗಂಟೆ ಕ್ಲೋಸ್ ಮಾಡ್ಲಂದ್ರೆ ಕಳ್ಳರು ಓಡಾ ಬಂದುಬಿಡ್ತಾರೆ ಅದನ್ನು ಕ್ಲೋಸ್ ಮಾಡಿಡೋರು ಸರಿ ಆರು ಗಂಟೆ ಮೇಲೆ ಕ್ಲೋಸ್ ಮಾಡಿಬಿಟ್ರೆ ಹೆಂಗೆ ಓಡಾಡೋದು ಅವಾಗ ಏನು ಮಾಡೋದು ಅದು ಪಕ್ಕ ಒಂದು ಚಿಕ್ಕದಾಗಿರೋ ದ್ವಾರ ಇರ್ತಾ ಇತ್ತು ಆ ದ್ವಾರಕ್ಕೆ ಹೆಸರು ಏನಂದ್ರೆ ಸೂಜಿಯ ಕಣ್ಣು ಅಂತ ಕರೀತಾ ಇದ್ರು ಅವರಾ ಸರಿ ಇದು ಒಂಟೆಗೆ ಏನು ಸಂಬಂಧ ಅಂತ ನೋಡಿದ್ರೆ ಹಳೆ ಕಾಲದಲ್ಲಿ ಶ್ರೀಮಂತರೆಲ್ಲ ಒಂಟೆ ಮೇಲೆ ಹೋಗೋರು ಬಡವರೆಲ್ಲ ಕತ್ತೆ ಮೇಲೆ ಒಬ್ಬರು ಶ್ರೀಮಂತ ಊರಿಂದ ಊರಿಗೆ ಹೋಗ್ತಾನೆ ಅಂದ್ರೆ ಒಂಟೆ ತೊಗೊಂಡು ಸುಮ್ಮನೆ ಬರೀಕೇನೆ ಬರ್ತಾ ಬರ್ತಾಯಿರಲ್ಲ ಎಲ್ಲ ಮನೆಗೆ ಏನೆಲ್ಲ ಬೇಕೋ ಎಲ್ಲ ತಕೊಂಬರೋನು ಅವನು ಊರಿಗೆ ಬರ್ಬೇಕಾರೆ ಆರು ಗಂಟೆ ಆಗೋಯ್ತು ಅಂದರೆ ಆ ಡೋರ್ ಲಾಕ್ ಹಾಕ್ಬಿಟ್ರೆ ಒಡೆ ಹೋಗೋದ್ ಕಷ್ಟ ಅವಾಗ ಇವ್ನ ಮಾಡಬೇಕು ಅಂತಂದ್ರೆ ಆ ಒಂಟೆ ಮೇಲೆರೋಂಥ ಎಲ್ಲ ವಸ್ತುಗಳನ್ನ ಕೆಳಗಡೆ ಇಳಿಸಿ ಏನ್ ಮಾಡ್ಬೇಕು ಆ ಒಂಟೆನ ಚಿಕ್ಕ ಸೂಜಿ ಕಣ್ಣಲ್ಲಿ ಒಡೆ ತೊಗೊಂಡೋಗಿ ಆ ದ್ವಾರದ ಒಡೆ ತೊಗೊಂಡೋಗಿ ಆ ಕಡೆ ಬಿಟ್ಟು ತಿರ್ಗಾ ಇವನು ವಸ್ತುಗಳೆಲ್ಲ ತೊಣಗಿ ಆ ಒಂಟೆ ಮೇಲೆ ಹಾಕಿ ಒನ್ ಒಂಟೆ ಮುತ್ತೂ ಮನೆಗೆ ಹೋಗ್ಬೇಕು ಶ್ರೀಮಂತ ಯಾರ ಹೀಗೆ ಮಾಡ್ತಾರ ಯಾರು ಮಾಡ್ತಾ ಇರಲಿಲ್ಲ ಏಸುಗು ಇದೇ ರೆಫ್ರೆನ್ಸ್ ಕೊಡೋದು ಏನ್ರಿ ಏನ್ರಿ ಹ ಒಂಟೆ ಬೇಕಾದ್ರೆ ಸೂಚಿಕ ಹೋಗ್ಬಿಡ್ತಾರೀ ಶ್ರೀಮಂತರಿಗೆ ಓದ್ಬೋ ಹಿಂಗೆ ಕಷ್ಟ ಸತ್ಯವೇದನ ಹೀಗೆ ಓದ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಯಹೋನ ಶಸ್ತ್ರದಲ್ಲಿ ಯವೋವನ ಪುಸ್ತಕದಲ್ಲಿ ಹುಡುಕೇನ್ ಮಾಡ್ರಿ ಓದ್ರಿ ಸರಿಯಾಗಿ ವಿಭಾಗ್ಸೇ ಮಾಡಿ ಓದಿರಿ ಅಂತ ಸರಿ ಮೂರನೇ ಪ್ರಶ್ನೆ ಏನ್ ನೋಡಿದ್ರಿ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದ್ದವನಿಗೆ ಕೊಡಲ್ಪಡುವುದು ಇಲ್ಲದವನ ಹತ್ರ ಇರೋದನ್ನು ಕೂಡ ಏನ್ ಮಾಡ್ತಾರೆ ತೆಗೆದಾಕ್ಬಿಡ್ತಾರೆ ಅಂತ ಅಂತ ಅಂದ್ರೆ ಸರಿ ಇದೇನಿದು ಇದ್ದವನಿಗೆ ಕೊಡ್ತಾರೆ ಇಲ್ಲದವನ ಹತ್ರ ಇರೋದ್ನ ತಗೊಂಡ್ಬಿಡ್ತೀವಿ ಏನ್ ಅರ್ಥ ಇದು ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ನೋಡ್ಬೇಕಾದ್ರೆ ಸಾಮಾನ್ಯವಾಗಿ ವಚನ ಓದ್ಬಿಟ್ಟ ತಕ್ಷಣ ನಮ್ಗೆ ಏನ್ಬಿಡ್ತಾರೆ ಅಯ್ಯೋ ದುಡ್ಡು ಬಗ್ಗೆ ಹೇಳ್ತವ್ರೆ ಅಯ್ಯೋ ಎಸ್ ದುಡ್ಡು ಇರೋಂಗೆ ದುಡ್ಡು ಕೊಡ್ತಾರೆ ದುಡ್ಡು ಇಲ್ದಿರೋ ಅಂತ ಇರೋದನ್ನ ಕಿತ್ಕೊಂಡ್ಬಿಡ್ತಾರೆ ಅಂತ ಅದರ ನಾವೇನ್ ಮಾಡ್ಬೇಕು ಸ್ವಲ್ಪ ನಿಧಾನವಾಗಿ ಬೈಬಲ್ ಓದ್ಬೇಕು ಹೆಂಗ್ ಓದ್ಬೇಕು ಹ ಯೋವನ ಶಾಸ್ತ್ರಿ ಹುಡುಕಿ ಓದಿರಿ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅದರ ಇವಾಗ ಏನ್ ಮಾಡ್ಬೇಕು ಯೇಸು ಖಿಸ್ತು ಏನೋ ಅಲ್ಲೇ ಮೇಲ್ಗಡೆ ನಾವ್ ಏನ್ ಮಾಡಬೇಕು ಓದ್ಬೇಕು ನೋಡಿ ಅದೇ ಅಧ್ಯಾಯದಲ್ಲಿ ಏಸು ಕ್ರಿಸ್ತು ಯಾವ್ದ್ರ ಬಗ್ಗೆ ಹೇಳ್ತವ್ರೆ ಒಂಬತ್ತೇ ವಾಕ್ಯನ ಓದ್ಕೊಂಬನಿ ಇಷ್ಟ ನೋಡೋಣ ಒಂಬತ್ತರಿಂದ ಹನ್ನೊಂದವರೆಗೂ ಓದಿ ಮ್ಯಾಥ್ಯೂ ಇಷ್ಟರ್ಟೀನ್ ಚಾಪ್ಟರ್ ನೈನ್ ಟೆನ್ ಲೆವೆನ್ ಟ್ವೆಲ್ ಓದಿ ಕೇಳಲಿ ಅಂದನು ತರುವಾಯ ಆತನ ಶಿಷ್ಯರು ಬಂದು ಯಾಕೆ ಸ್ವ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತಿ ಎಂದು ಕೇಳಿದರು ಅದಕ್ಕಾತನು ಅವರಿಗೆ ಪರಲೋಕದ ಪರಲೋಕ ರಾಜ್ಯದ ಗುಟ್ಟನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ ಅವರಿಗೆ ಕೊಟ್ಟಿಲ್ಲ ಹ್ಮ್ ನೋಡಿ ಇವಾಗ ಯೇಸು ಕೃಷ್ಣ ಹೇಳ್ತಾರೆ ಕಿವಿ ಇದ್ದನು ಕೇಳಿ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಅವಾಗ ಕೇಳ್ತಾರೆ ಯಾಕೆ ಸ್ವಾಮಿ ನೀವು ಸ್ವಾಮಿ ರೂಪದಲ್ಲಿ ಮಾತಾಡ್ತಾರೆ ಯೇಸು ಕೃಷ್ಣ ಹೇಳ್ತಾರೆ ಯಾಕೆಂದರೆ ಪರ್ಲೋಕ ರಾಜ್ಯದ ರಹಸ್ಯಗಳನ್ನ ತಿಳ್ಕೊಡುವಂತ ಒಂದು ವರ ನೀವು ಕೊಟ್ಟಿದೆ ಅವ್ರಿಗೇನಾಗಿಲ್ಲ ಕೊಟ್ಟಿಲ್ವಂತೆ ಯಾಕೆ ಏನ್ ಕಾರಣ ಅವ್ರಿಗೆ ಕೊಟ್ಟಿಲ್ಲ ಇವ್ರಿಗೆ ಕೊಟ್ಟಿದ್ದಾರೆ ಇವಾಗ ಓದಿ ಹನ್ನೆರಡನೇ ವಾಕ್ಯ ನಾನು ಓದಿಷ್ಟ ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು ಮತ್ತು ಹೆಚ್ಚಾಗುವುದು ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ನೋಡ್ರ ಇವಾಗ ಏನ್ ಹೇಳ್ತಾರೆ ಯಾಕೆಂದ್ರೆ ಅಂತ ಬಿಟ್ಟು ಕಾರಣ ಕೊಡ್ತಾರೆ ಯಾಕೆ ಇದ್ದವನ್ಗೆ ಕೊಡ್ತಾರೆ ಅಲ್ದ್ರ ಪರ್ಲೋಕ ರಾಜ್ಯ ರಹಸ್ಯಗಳು ಅವ್ರಗ್ ಮಾತ್ರ ಕೊಟ್ಟಿಲ್ಲ ನಿಮಗ್ ಮಾತ್ರ ಯಾಕೆ ಕೊಟ್ಟಿದ್ರೆ ಅಂತ ಕಾರಣ ಹೇಳ್ತಾರೆ ಕಾರಣ ಏನು ಅಂತಂದ್ರೆ ಇದ್ದವನ್ಗೆ ಯಾಕೆ ಕೊಡ್ತಾರೆ ಇಲ್ಲದವ್ರಂತ ಇದ್ದು ತೆಗಿಬಿಡ್ತಂತ ಅಂದ್ರೆ ಇಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾರ ನೀವ್ ವ್ಯವಸ್ಥೆ ಮಾಡಿ ಎಸ್ಕ ದುಡ್ಡು ಬಗ್ಗೆ ಹೇಳ್ತವರ ಹಣಕಾಸು ಬಗ್ಗೆ ಹೇಳ್ತವರ ಇಲ್ಲ ಯೇಸು ಕಸಿ ಯಾವ ಹಣಕಾಸು ಬಗ್ಗೆ ಎಲ್ಲೂ ಮಾತಾಡ್ಲೇ ಇಲ್ಲ ಅವರು ಅವ್ರು ಮಾತಾಡಿದೆಲ್ಲ ಆತ್ಮಿಕ ವಿಚಾರಗಳೇ ಹಂಗಾದ್ರೆ ಕಿವಿ ಇದನ್ನು ಕೇಳಿ ಅಂದ್ರೆ ಏನ್ರಿ ಕಿವಿ ಇದನು ಸತ್ಯ ಕೇಳಿ ಅಂಗರ ಸತ್ಯದ ಬಗ್ಗೆ ಹೇಳ್ತಾರೋದಿ ಇಲ್ಲಿ ಪರಲೋಕ ರಾಜ್ಯದ ಗುಟ್ಟುಗಳು ರಹಸ್ಯಗಳು ಅಂದ್ರೆ ಸತ್ಯವಾದಂತ ಅನೇಕ ರಹಸ್ಯಗಳನ್ನು ತಿಳ್ಕೊಳಕ್ಕೆ ವರ ನಿಮಗೆ ಕೊಟ್ಟಿದೆ ಯಾಕಂದ್ರೆ ಇವ್ರಿಗೆ ಇಂಟ್ರೆಸ್ಟ್ ಇದೆ ಆಸಕ್ತಿ ಇದೆ ಯಾರ್ಗಿದ್ಯೋ ಆಸಕ್ತಿ ಇನ್ನ ಇನ್ನೂ ಕೊಡಲ್ಪಡ್ತಾರೆ ಯಾರ್ಗ್ ಆಸಕ್ತಿ ಇಲ್ಲೋ ಇರೋದನ್ನು ಕೂಡ ತೆಗೆದ್ಬಿಡ್ತಂತೆ ಯೇಸು ಕಸಿದ್ನೇ ಹೇಳ್ತಾರದ್ದು ಇವ್ ನೋಡಿ ಹೆಂಗಿದೆ ಸತ್ಯ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಯೋಹನ ಶಾಸ್ತ್ರ ಹುಡುಕಿ ಏನ್ ಮಾಡ್ಬೇಕು ನಾವು ಅವಾಗ ನಮ್ಗೆ ಸತ್ಯ ಅರ್ಥಗಳು ನಮಗೇನಾಗ್ತಾರೆ ಕರೆಕ್ಟ್ ಆಗಿ ಆಗ್ತದೆ ಸರಿಯಾಗಿ ವಿಭಾಗ್ಸೇನ್ ಮಾಡ್ಬೇಕು ಓದ್ಬೇಕು ಕರ್ತನಲ್ಲಿ ಪ್ರೀತಿ ಅಂತ ಸೋರಾಗ್ಲೇ ಮತ್ತೆ ಸತ್ಯವೇದನ ಹೇಗೆ ಓದೋದು ಅಂತ ನೋಡ್ಬೇಕ್ರೆ ಸತ್ಯಭೇದ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಬೇಕು ಫಸ್ಟ್ ಸತ್ಯವೇದನ ನಾವು ಓದಕ್ಕೆ ಕಲಿಬೇಕು ಅಂತಂದ್ರೆ ಅಲ್ಲ ಅದಕ್ಕೆ ಇದು ಬೈಬಲ್ ಸ್ಟಡಿ ರೀಡಿಂಗ್ ಅಲ್ಲ ಸುಮ್ಮನೆ ಓದೋದಿಕ್ಕೂ ಕೂತ್ಕೊಂಡು ಅರ್ಥ ಮಾಡ್ಕೊಂಡು ನಾವು ಸ್ಟಡಿ ಮಾಡೋದಕ್ಕೆ ಎರಡು ವ್ಯತ್ಯಾಸ ಇದೆ ನೋಡಿ ಬೈಬಲ್ನ ನಾವು ಸ್ಟಡಿ ಮಾಡಬೇಕು ಅಂದ್ರೆ ಹತ್ತು ವಿಧಗಳು ಇದನ್ನ ಫಸ್ಟ್ ನಾವೆಲ್ಲರೂ ಅಹ್ ಜ್ಞಾಪನ ಮಂದಕ್ಕೆ ಮಂದಟ್ ಮಾಡ್ಕೊಳ್ಲೇಬೇಕು ಮೊದಲನೇದೇನಪ್ಪಾ ಅಂದ್ರೆ ಬೈಬಲ್ ನಲ್ಲಿ ಡೈರೆಕ್ಟ್ ಲ್ಯಾಂಗ್ವೇಜ್ ಇದೆ ನೇರವಾಗಿರೋ ಭಾಷೆ ಏನಾಗಿದೆ ಇದೆ ಅಂದ್ರೆ ಏನೋ ಎಷ್ಟೋ ವಾಕ್ಯಗಳಿದೆ ಏಸುಕು ಸೆಳ್ತಾರೆ ಕಣ್ಣೀರ್ ಬಿಟ್ರು ಲಾಝನ್ ಸಂಬಂಧಿತ ಯೇಸುಕು ಸೆಮ್ ಕಣ್ಣೀರ್ ಬಿಟ್ರು ಕಣ್ಣೀರ್ ಬಿಟ್ಟರು ಅಂದ್ರೆ ಏನ್ ಬಿಟ್ರು ಕಣ್ಣೀರ್ ಬಿಟ್ರು ಅಂತ ಅಷ್ಟೇ ಅರ್ಥ ಹೊರತು ಬೇರೆ ಏನೂ ಇಲ್ಲ ಅದ್ರಲ್ಲಿ ಆತ್ಮಿಕ ಅರ್ಥ ಗುಡಾರ್ ಅರ್ಥ ಆಳ್ವಾಗಿರೋ ಅರ್ಥ ಯಾವುದೂ ಇಲ್ಲ ಇದು ಡೈರೆಕ್ಟ್ ಲ್ಯಾಂಗ್ವೇಜ್ ಮೊದಲಿನ ಬೈಬಲ್ ಇರೋದು ಎರಡನೇದು ಸತ್ಯವೇದ ಇರೋದು ಆತ್ಮಿಕ ಭಾಷೆಗಳಿದೆ ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಇವಾಗ ನೋಡೋದ ಒಂಟೆ ಸೂಜಿ ಅಂದ್ರೆ ಒಂಟೆನೇನೋ ನಿಜವಾದ ಒಂಟೆ ಬಗ್ಗೆ ಹೇಳ್ತಾರ ಸೂಜಿಕೊಂಡು ನಿಜವಾದ ಸೂಜಿ ಅದು ಕಣ್ಣು ಬಗ್ಗೆ ಹೇಳ್ತಾರಾ ಇಲ್ಲ ಅರ್ಥಾನೇ ಬೇರೆ ಹೇಳಂತ ಮಾತಾಡೋದು ಅರ್ಥ ಏನಾಗಿದೆ ಬೇರೆ ಏನಾಗಿದೆ ಇದೆ ಈ ಎರಡನೇದು ಮೂರನೇದು ಸಾಮ್ಯದ ರೂಪದಲ್ಲಿ ಏನ್ರಿ ಮಾತಾಡೋದು ಬಗ್ಗೆ ಎಸುಕಸ್ತು ಎಷ್ಟೋ ಸಾಮ್ಯ ಏನ್ ಮಾಡಿದ್ರಿ ಮಾತಾಡಿದ್ರೆ ಅಲ್ವರ ಮೂವತ್ತೆರಡಕ್ಕಿಂತ ಸಾಮ್ಯಗಳು ಎಸುಕಸ್ ಮಾಡೋದು ಮಾತಾಡಿದ್ರೆ ಬಿತ್ತುವ ಸಾಮ್ಯ ಉಪ ವಂಶ ಬಿತ್ತನೆ ಮಾಡಕ್ ಹೋದ ನೆಲುಮೆ ಬಿತ್ತು ದಾರಿ ಮಗಲಲ್ಲಿ ಹಂಗೆ ಪಕ್ಷಿ ಹೋಗ್ಬಿಡ್ತು ಅಲ್ಲರ ಬಂಡೆ ಮೇಲೆ ಬಿತ್ತು ಬೇರೆ ದರ ಕಡೆ ಒಣಗೋಗ್ಬಿಡ್ತು ಮುಳ್ಳಗಳೆ ಬಿತ್ತು ಅದು ಅದು ಮುಳ್ಳುಗಳಿಂದ ಅದು ಬೆಳಕಾಗಿಲ್ಲ ಒಳ್ಳೆ ಭೂಮಿಲಿ ಬಿತ್ತು ಒಳ್ಳೆ ಫಲಗಳು ಕೊಡ್ತು ನೂರು ಅರವತ್ತು ಮೂವತ್ತು ಅಲ್ಲವರ ಹಂಗರೇ ಈ ಒಂದೊಂದು ಅರ್ಥಗಳ ಏಸುಗು ಸಲ್ಲೆ ಹೇಳ್ತಾರೆ ಬಿತ್ತು ಅಂದ್ರೆ ಮನುಷ್ಯ ಕುಮಾರನು ಬೀಜ ಅಂತಾರೆ ದೇವರ ವಾಕ್ಯ ಅದರ ನೆಲ ಅಂತಂದ್ರೆ ಮನುಷ್ಯನ ಹೃದಯ ಪಕ್ಷಿ ಬಂದೆ ಸೇತ ಶೇತಾ ಬಂದೆ ತತ್ಕೊಂಡ್ಬಿಟ್ಟ ಆಗ್ಬಿಟ್ಟು ಅಂದ್ರೆ ಎಲ್ಲ ಒಂದೊಂದು ಪದಗಳಿಗೂ ಅರ್ಥಗಳನ್ನ ಸತ್ಯವೇದ್ಯ ಮಾಡ್ತಾವೆ ಹುಡುಕಿ ನೋಡ್ಬೇಕು ಅದಕ್ಕೆ ಸತ್ಯವೇದಿಕೆ ಸತ್ಯವೇದ್ಯನ ಡಿಕ್ಷನರಿ ಅದರ ಯಹೋನ ಶಾಸ್ತ್ರೀ ಹುಡುಕಿ ಏನ್ ಮಾಡ್ಬೇಕು ಓದ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಬೈಬಲ್ ಅಲ್ಲಿ ಸ್ವಲ್ಪ ಹೊರಡೇ ಸ್ವಲ್ಪ ಅಲ್ಲ ಬೈಬಲಲ್ಲೇ ಎಲ್ಲ ಸ್ವಲ್ಪ ಅಲ್ಲ ಇದು ಎರಡನೇದು ಅದರ ಕರ್ತಾನಿ ಪ್ರೀತಿ ಅಂತ ಸೋರಸಿ ಮೂರ್ ದಿನ ಏನಪ್ಪ ಅಂದ್ರೆ ಛಾಯೆ ನಿಜ ಸ್ವರೂಪ ಏನಿದು ಛಾಯೆ ಬದ್ರು ಏನು ನಿಜ ಸ್ವರೂಪ ಅಂದ್ರೆ ಹಳೆ ಓಡೋಕೆ ನಾವು ಎಷ್ಟೋ ಓದ್ತೀವಿ ದೇವ್ರ ದರ್ಶನ ಗುಡಾರ ಬಗ್ಗೆ ಅದರ ಎಷ್ಟೋ ಕಾರ್ಯಗಳ ಬಗ್ಗೆ ಎಷ್ಟೋ ಕಥೆಗಳ ಬಗ್ಗೆ ಹೋಗ್ತೀವಿ ಏನಪ್ಪಾ ಅಂದ್ರೆ ಅವೆಲ್ಲ ನೆರಳು ನಿಜ ಕ್ರಿಸ್ತನ ಬಂದಿದ್ಮೇಲೆ ಏನ್ರಿ ನಿಜ ಉದಾಹರಣೆ ನೋಡ್ಬೇಕ್ರೆ ಈಗ ಅಬ್ರಾಮ್ ತಾನು ಒಬ್ಬನೇ ಮಗನಾಗಿರಂತ ಈ ನಿಮ್ಮ ಮಾಡ್ತಾ ಬಲಿ ಕೊಡ್ತಾರೆ ಏನ್ ಮಾಡ್ತಾರೆ ಮಗನ ವಾಪಸ್ ಜೀವಂತ ಕೊಡ್ತಾರೆ ಇದು ಏನಿಕಪ್ಪ ಚಾಯ ಅಂದ್ರೆ ತಂದೆಯ ದೇವರು ತನ್ನ ಒಬ್ನೇ ಮಗನಾಗಿರಂತ ಯಶು ಕಿಸ್ಮ್ ಬಲಿ ಕೊಟ್ಟೆ ವಾಪಸ್ ನಿಮ್ ಪುನರ್ಥನ ಪಡ್ಕೊಂಡಂತ ರೀತಿಯಲ್ಲಿ ಅಂದ್ರೆ ಛಾಯೆ ಸ್ವರೂಪ ಅಲ್ವರ ಓದಿ ಕೊಲೊಸಿಯರ್ ಎರಡನೇ ಅಧ್ಯಾಯ ಹದಿನಾರು ಹದಿನೇಳು ಓದಿ ಕೊಲೋಸಿಯರು ಎರಡನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳು ಉತ್ತರ ಬ್ರದರ್ ಸಿಸ್ಟರ್ಸ್ ಯಾರಾದ್ರ ಕೊಲೋಸಿಯವರು ಎರಡನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳು ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯ ವಿಷಯದಲ್ಲಿಯೂ ಹಬ್ಬ ಅಮಾವಾಸ್ಯ ಸಬ್ಬತ್ತು ಎಂಬಿ ಎಂಬಿವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಚಾಯಿವೆ ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ ನೋಡ್ರಾ ಏನ್ರಿ ಹ ಯಾರು ಹಬ್ಬ ಅಮಾವಾಸ್ಯಗಳ ವಿಚಾರದ ಯಾರೋ ನಿಮ್ಗೆ ತೀರ್ಪಾಡ್ತಾ ಇದ್ಲಿ ಯಾಕಂದ್ರೆ ಇವೆಲ್ಲ ಏನ್ರಿ ಹಳೆ ಕಾಲದಲ್ಲಿ ಇತ್ತು ಅದ್ರ ಇವಲ್ಲ ಏನ್ರಿ ಹ ಕ್ರಿಸ್ತನಿಗೇನ್ರಿ ಇವಲ್ಲ ಛಾಯೆಗಳು ಅಲ್ವರ ಏನ್ರಿ ಕ್ರಿಸ್ತನು ಯಶಕಸ್ ಬಂದಿದ್ದಂತರ ವಿಚಾರಗಳಿಗೆಲ್ಲ ಏನಿವಲ್ಲ ಇವಲ್ಲ ಛಾಯೆ ಆಗಿದೆ ಅಲ್ವರ ನನ್ನ ಕರ್ತನಲ್ಲಿ ಪ್ರೀತಿ ಅಂತ ನೋಡ್ಬೇಕ್ರೆ ಇದು ಏನ್ರಿ ಹಳೆ ಓಡಂಬಡಿಕೆಲ್ ಇರೋದೆಲ್ಲ ಒಂದು ಛಾಯೆ ಅದಕ್ಕೆ ನೋಡ್ಬೇಕು ನಾವ್ ಏನ್ ನೋಡ್ತಿರಿ ಹಾ ದೇವ್ರ ದೇವಸ್ಥಾನ ಗುಡಾನ ನೋಡ್ತೀರಪ್ಪ ಹಾ ಹಳೆ ಓಡಂಬಲ್ ಇದ್ದಂತೆ ದೇವ್ರ ದೇವಸ್ಥಾನ ಗುಡಾನಾಯ್ತು ರಕ್ತ ಚುಮಿಸ್ಬೇಕು ಧೂಪ ಹಾಕ್ಬೇಕು ಅಲ್ಲಿ ದೀಪ ನಚ್ಬೇಕು ಇವೆಲ್ಲ ಏನೋ ನೋಡಿದ್ರೆ ಏನೋ ದೇವಸ್ಥಾನದಲ್ಲಿ ಇದ್ದಂಗೆ ಇತ್ತೆ ಅಲ್ವಾ ಇವೆಲ್ಲ ಅರ್ಥ ಇದೆ ದೇವಸ್ಥಾನ ಇವೆಲ್ಲ ಡೀಟೇಲ್ ಆಗಿ ನೋಡೋಣ ರೀ ಅಲ್ಲಿ ಒಂದೊಂದು ಪದಕ್ಕೂ ಒಂದೊಂದು ಅರ್ಥಗಳಿದೆ ನೋಡೋಣ ಅದಕ್ಕೆ ನಾಲ್ಕನೇದು ಐದನೇದು ಯಾವುದು ಕನಸು ದರ್ಶನಗಳು ಕನ್ಸುಗಳು ಬಿಡಿ ನನಗೆ ದರ್ಶನಗಳು ಬಿದ್ದಿದೆಯಾ ಜೋಸೆಫನ್ ಕನ್ಸು ಬಿತ್ತು ಫಾರೋನ್ಗೆ ಕನ್ಸು ಬಿತ್ತು ದಾನ್ಯಲ್ಗೆ ಬಿತ್ತು ಯಾಕೋಬ್ಗೆ ಬಿತ್ತು ಇವೆಲ್ಲ ಕನ್ಸುಗಳಿಗೆ ಅರ್ಥಗಳು ಇದೆ ಇದು ಅದೇ ತರದಂತ ಭಾಷೆಯಲ್ಲಿ ನಾವು ಓದ್ಬೇಕು ಅವಾಗ ನಮ್ಗೆ ಏನಾಗ್ತದೆ ಗೊತ್ತಾಗ್ತದೆ ಕನ್ಸು ದರ್ಶನಗಳು ಅದರ ಆರ್ನೇದು ಏನಪ್ಪಾ ಕಾಲಕ್ಕೆ ಸಂಬಂಧಪಟ್ಟಂತರ ಒಂದು ವಾರ್ತೆಗಳು ಅಂದ್ರೆ ಭೂತಕಾಲ ಏನ್ರಿ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಕಟ್ಟ ಇದೆಲ್ಲ ಭೂತ್ ಕಾಲ ಏನ್ರಿ ಫಸ್ಟ್ ಇದ್ದಿದ್ದು ಅಂದ್ರ ಹ ಏನಪ್ಪಾ ನ್ಯಾಯಪ್ರ ಕಾಲದಲ್ಲಿ ಏನಿತ್ತು ಭೂತ ಕಾಲದಲ್ಲಿ ಒಬ್ಬ ಮನುಷ್ಯ ಎಷ್ಟು ಜನ ಬೇಕಾದ್ರೂ ಮದುವೆ ಮಾಡ್ಕೊಬೋದಾಗಿತ್ತು ಇದು ಭೂತ ಕಾಲದಲ್ಲಿ ಇರೋದು ಇವಾಗ ಏಸಕ್ಕುಸು ಬಂದು ಏನ್ ಮಾಡಿದ್ರು ಇಲ್ಲ ನೀವೊಬ್ಬರನ್ನೇ ಮದುವೆ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ನೀವೇನ್ ಮಾಡಂಗಿಲ್ಲ ಅಲ್ಲಿ ತ್ಯಾಗ ಪತ್ರ ಕೊಡೋಂಗಿಲ್ಲ ಡೈವರ್ಸ್ ಮಾಡೋಂಗಿಲ್ಲ ಅಂದ್ಬಿಟ್ರು ಅಲ್ರ ಆಮೇಲೆ ಮುಂದೆ ಬರೋಂಥ ಯುಗದಲ್ಲಿ ಅದು ಇಲ್ವಲ್ಲ ಭವಿಷ್ಯದ ಕಾಲದಲ್ಲಿ ಮದುವೆನೇ ಇಲ್ಲ ಅಂದ್ಬಿಟ್ರು ಹಂಗಾರೆ ಏನರ್ಥ ಏನ್ರಿ ಭೂತ ಕಾಲದಲ್ಲಿ ಅನೇಕ ಜನಗಳ ಮದುವೆ ಮಾಡ್ಕೊಬೋದಾಗಿತ್ತು ವರ್ತಮಾನ ಕಾಲದಲ್ಲಿ ಬರೀ ಒಬ್ಬರನ್ನೇ ಮುಂದೆ ಬರುವಂತ ಒಂದು ಭವಿಷ್ಯದ ಕಾಲದಲ್ಲಿ ಉಂಗ್ಲಿ ಯಾರ್ದೋ ಮದುವೆ ಮಾಡ್ಕೊಂಡಂಗಿಲ್ಲ ಅದಕ್ಕೆ ನೋಡ್ಬೇಕಾರೆ ಈ ತರ ವಾಕ್ಯಗಳನ್ನ ಕಟ್ಟಕ್ಕೆ ಅಪ್ಲೈ ಮಾಡಬೇಕು ಯಾವ ವಾಕ್ಯಗಳನ್ನ ಯಾವ ಕಾಲಕ್ಕೆ ಅಪ್ಲೈ ಮಾಡುತ್ತೋ ಆ ಕಾಲಕ್ಕೆ ಅಪ್ಲೈ ಮಾಡಿದ್ರೆ ನಮ್ಗೆ ಏನಾದ್ರು ಸತ್ಯವೇದ ಕ್ಲೀನ್ ಆಗಿ ಅರ್ಥ ಆಗೋದು ಅಲ್ವರಾ ಅದಕ್ಕೆ ಈ ಒಂದು ಭಾಷೆ ನಾವು ಮಂದಟ್ಟು ಮಾಡ್ಕೊಬೇಕು ನೆನ್ಪಲ್ಲಿ ಇಟ್ಕೊಬೇಕು ಇನ್ನೊಂದೇನಪ್ಪ ಅಂದ್ರೆ ಏಳನೇ ಭಾಷೆ ಅಂದ್ರೆ ಅಲ್ಲಿ ಪ್ರವಾದನೆಗಳು ಇದೆ ತುಂಬಾ ಪ್ರವಾದನೆಗಳನ್ನ ಪ್ರವಾದನೆ ರೀತಿಯಲ್ಲಿ ನೋಡ್ಬೇಕು ಉದಾಹರಣೆಗೆ ಬೈಬಲಲ್ಲಿ ಮೊದಲೇ ಮಹಾಯುದ್ಧ ಪ್ರವಾದನೆ ಕೊಟ್ಟಿದ್ದಾರೆ ಎರಡನೇ ಮಹಾಯುದ್ಧ ಕೊಟ್ಟಿದ್ದಾರೆ ಮೂರನೇ ಮಹಾಯುದ್ಧ ಕೊಟ್ಟಿದ್ದಾರೆ ಈ ತರ ಮಹಾಯುದ್ಧಗಳ ಬಗ್ಗೆ ಎಷ್ಟು ಕೊಟ್ಟಿದ್ರು ಇದನ್ನ ಅದೇ ರೀತಿಯಲ್ಲಿ ಓದ್ಬೇಕು ನಮ್ಗೆ ಅವಾಗ ಏನಾಗೋದು ಅರ್ಥ ಆಗೋದು ನೋಡಿ ಒಂದು ಪ್ರವಾದನೆ ಎಕ್ಸಾಂಪಲ್ ನೋಡೋಣ ಆದಿಕಂಡ ಮೂರು ಹದಿನೈದು ಓದಿ ಕಂಡ ಮೂರು ಹದಿನೈದು ನಿನಗೂ ಈ ಸ್ತ್ರೀಗೂ ಹ್ಮ್ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನವಿರುವ ಹಾಗೆ ಮಾಡುವೆನು ಸಂತಾನ ಜಜ್ಜುವುದು ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಕಚ್ಚುವಿರಿ ನೋಡಿದ್ರ ಏನ್ ನಿನಗೂ ಸ್ತ್ರೀಯ ಸಂದ್ರ ಅಗೆತನ ಇರುವ ಹಾಗೆ ನಾನು ಮಾಡ್ತೀನಿ ಅಲ್ದರ ಆಮೇಲೆ ಏನ್ರಿ ಅದು ಬಂದ್ಬಿಟ್ಟು ನೀನು ಹಿಮ್ಮಡಿನ್ ಕಚ್ತದೆ ನೀನ್ ತಲೆ ಏನ್ ಮಾಡ್ತೀಯ ನೀನು ಅದನ್ನ ಜಾಸ್ತಿಯಾ ಅಂತನ್ಬಿಟ್ರಲ್ದರಾ ಅಂದರೆ ಈ ಸ್ತ್ರೀಯ ಸಂತತಿ ಅಂದ್ರೆ ಯಾರೋ ಈ ಸರಪ ಅಂದ್ರೆ ಯಾರೋ ಇದು ಬಂದ್ ತಲೆನಾಗ್ ಜಜ್ಬೇಕು ಇದ್ಯಾಕ್ ಕಾಲೆ ಕಡಿಬೇಕು ಇದೆಲ್ಲ ಪ್ರವಾದನೆಗಳು ಪ್ರವಾದನೆ ಭಾಷೆನ ಆ ರೀತಿ ಹೋಗ್ಬೇಕು ಇದೆಲ್ಲ ಮುಂದಕ್ಕೆ ನಾವು ಸ್ಟಡೀಸ್ ಅಲ್ಲಿ ನಾವು ತೊಗೊಂತೀರಿ ಅದಕ್ಕೆ ನಿಮಗೆಲ್ಲ ಹೇಳ್ತಾರದು ಎಂಟೇದು ಕಾಂಟೆಕ್ಸ್ಟ್ ಅಂದ್ರೆ ಒಂದು ವಾಕ್ಯ ಓದ್ಬೇಕಾದ್ರೆ ವಾಕ್ಯ ಮೇಲೆ ಏನು ಹೇಳ್ತಾರೆ ಕೇಳ ಹೇಳ್ತಾರೆ ನಿಮಗೆ ನಾವು ಓದ್ಬೇಕು ಇವಾಗ ನೋಡಲ್ಲ ಮತ್ತೆ ಹದ್ ಮೂರ್ ದಿನದಲ್ಲಿ ಕೊಡಲು ಕೊಡಲ್ಪಡ್ತೋದು ಇಲ್ಲದವನಿಗೆ ಇರೋದನ್ನೂ ಕೂಡ ತೆಗೆದುಬಿಡ್ತಾರೆ ಅಂತ ಅರ್ಥ ಏನೋ ಸ್ವಲ್ಪ ಮೇಲೆ ಕಡೆ ಓದಿದ್ರೆ ನಮ್ಗೆ ಏನಾಗ್ತದೆ ಅಲ್ಲೇ ಗೊತ್ತಾಗ್ತಾರೆ ಕಾಂಟೆಕ್ಸ್ಟ್ ಓದ್ಬೇಕು ಯಾವಾಗ ಎಂಟನೇದು ಒಂಬತ್ತನೇದು ಕಾಲಗಳು ಓಹೋ ಕಾಲಗಳಿದೆಯಾ ಇದೆಯಾ ಬೈಬಲ್ ನಲ್ಲಿ ಏಸು ಕ್ರಿಸ್ತ ಒಂದಿನ ಅಂದ್ರೆ ಎಷ್ಟು ವರ್ಷ ಸಾವಿರ ವರ್ಷ ಬೈಬಲ್ ಕೊಟ್ಟಾರೀರಿ ಸಾವಿರ ವರ್ಷ ಅಂದ್ರೆ ಒಂದು ದಿನ ಅದನ್ನು ಸೃಷ್ಟಿ ಮಾಡೋದಿಂದ ಎಷ್ಟು ವರ್ಷ ಆಗಿದೆ ಸೈಂಟಿಸ್ಟ್ ಕೇಳಿ ಕೋಟ್ಯಾನು ಕೋಟಿ ವರ್ಷಗಳ ಬೈಬಲ್ ನಂಗೆ ಹೇಳೋದೇ ಇಲ್ಲ ಎಷ್ಟು ವರ್ಷ ಅಂದ್ರೆ ಎಕ್ಸಾಕ್ಟ್ ಆಗಿ ಕೊಟ್ಟಿದ್ದಾರೆ ಬೈಬಲ್ ಕಾಲಗಳ ಬಗ್ಗೆ ಕೊಟ್ಟಿದ್ದಾರೆ ಯೇಸು ಕ್ರಿಸ್ತು ಮೊದಲನೇ ಬರಕ್ಕೆ ಯಾವಾಗ ಬರ್ತಾರೆ ಅಂತ ಕೊಟ್ಟಿದ್ದಾರೆ ಅವ್ರು ಬರ್ತಡೇ ಕೊಟ್ಟಿದ್ದಾರೆ ಬೈಬಲ್ ಅಲ್ಲಿ ಯಾವಾಗ ಹುಟ್ಟಿರುವಂತ ಯೇಸು ಕ್ರಿಸ್ತ ಬಗ್ಗೆ ಕೊಟ್ಟಿದ್ದಾರೆ ಅಲ್ವರ ಏನ್ರೀ ಎಷ್ಟೆಷ್ಟೋ ಕಾಲಗಳ ಬಗ್ಗೆ ಏನು ಮಾಡಿದ್ರೆ ಕೊಟ್ಟಿದ್ರೆ ಅಲ್ವರ ಕ್ರಿಸ್ತ ವಿರೋಧಿ ಆಂಟಿ ಕ್ರೈಸ್ಟ್ ಅದರ ಅವನ್ ಯಾವಾಗ ಬರ್ತಾನೆ ಬೈಬಲ್ ಕೊಟ್ಟಿದಾರೆ ಇವೆಲ್ಲ ನಾವು ಏನ್ ಮಾಡಬೇಕು ಕಾಲಗಳ ಬಗ್ಗೆ ನಾವು ಓದ್ಬೇಕು ಒಂಬತ್ತೆ ಹತ್ತನೇ ಅದು ತುಂಬಾ ಮುಖ್ಯವಾಗಿದೆ ಅಂದ್ರೆ ಟಾಪಿಕಲ್ ಸ್ಟಡಿ ಟಾಪಿಕಲ್ ಸ್ಟಡಿ ಅಂತಂದ್ರೆ ತಲೆ ಬರಗಳ ಮೇಲೆ ಓದ್ಬೇಕಂತ ವಿಚಾರ ಉದಾಹರಣೆ ನೋಡ್ಬೇಕಾದ್ರೆ ಇವಾಗ ಸೇತನ್ ಬಗ್ಗೆ ಎಲ್ಲಿ ಕೊಟ್ಟಿದ್ದಾರೆ ಒಂದೇ ಅದೇ ಅಲ್ಲಿ ಕೊಟ್ಟಿದ್ದಾರೆ ಅವ್ನು ಹಿಂಗಿದ್ದ ಹಂಗಾದ ಹಿಂಗಾಗ್ಬಿಟಾ ಮುಂದಕ್ಕೆ ಏನಾಗ್ತಾನೆ ಅಂತ ಕೊಟ್ಟಿದಾರೆ ಇಲ್ಲ ಯಾಕಂದ್ರೆ ಯೇಸು ಕ್ರಿಸ್ತನ್ ಬಗ್ಗೆ ಒಂದೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ಆ ಬೈಬಲಲ್ಲೇ ಇಲ್ವಲ್ಲ ಅವ್ರು ಹುಟ್ಟಿದೆಲ್ಲ ಒಂದ್ ಕಡೆ ಕೊಟ್ಟವ್ರೆ ಬೆಳೆದಿದ್ದು ಒಂದೊಂದ್ ಕಡೆ ಎಲ್ಲ ಕೊಟ್ಟವರೆ ಆಮೇಲೆ ದೀಕ್ಷಾ ಸ್ಥಾನದ ಕೊಟ್ಟಿದ್ದಾರೆ ಸತ್ತಿರೋದೆಲ್ಲ ಕೊಟ್ಟಿದ್ದಾರೆ ಈ ತರ ಎಲ್ಲ ವಾಕ್ಯಗಳನ್ನ ಸಂಗ್ರಹಣೆ ಮಾಡ್ಬಿಟ್ಟು ನಾವು ಸಿಸ್ಟಮೆಟಿಕ್ ಹೋದ್ರೆ ನಮ್ಗೆ ಏನಾಗೋದು ಸತ್ಯವೇ ಕ್ಲೀನ್ ಆಗಿ ಗೊತ್ತಾಗೋದು ಅವಾಗ ಯೇಸು ಕಸಿಮ್ ಬಗ್ಗೆ ಪೂರ್ತಿಯೇ ನಮ್ಗೆ ಗೊತ್ತೆ ನಾವು ಮಾಡೋ ಇದೇ ಮಾಡೋದು ಟಾಪಿಕಲ್ ಸ್ಟಡಿ ಸರಿ ಬದ್ರಿ ವಾಕ್ಯಗಳನ್ನ ಹೆಂಗ್ ಸಂಗ್ರಹಣೆ ಮಾಡೋಣ ನಾವು ದೊಡ್ಡ ಲೈಬ್ರರಿಗೆ ಕೂತ್ಕೊಬೇಕಾದ್ರೆ ಇಲ್ಲ ಈ ಕಾಲ್ ಈ ಕಾಲದಲ್ಲಿ ಕಾನ್ಕಡೆನ್ಸ್ ಅಂತಿದೆ ಇದನ್ನ ನಾವೆಲ್ಲ ಓದಿ ಅನೇಕ ಪಾಠಗಳನ್ನ ಮಾಡಿದಿರಿ ಮಾಡಿದಿರಿ ಹೆಚ್ಚು ಕಮ್ಮಿ ಒಂದು ವರ್ಷಕ್ಕೆ ಆಗಂತ ಒಂದು ಐವತ್ತಕ್ಕೂ ಮೇಲ್ಪಟ್ಟಂತ ಒಂದು ಸಿಸ್ಟಮ್ಯಾಟಿಕ್ ಆಗಿ ಪಾಠಗಳನ್ನ ಏನ್ ರೆಡಿ ಮಾಡ್ಕೊಂಡಿದ್ರೆ ಇದನ್ನ ಪ್ರತಿ ವಾರ ನಿಮ್ ಏನ್ ಮಾಡ್ತೀರಿ ಒಂದೊಂದೇ ಒಂದೊಂದೇ ಪಾಠ ತರ ಕ್ಲೀನ್ ಆಗಿ ಏನ್ ಮಾಡ್ತೀರಿ ಸತ್ಯ ಬಂದ್ರೆ ಹೇಳ್ಕೊಡ್ತೀರಿ ಅದರ ಎಸುಕು ಸೇಂದ್ರ ಸತ್ಯ ತಿಳ್ಕೊಳ್ಳಿ ಸತ್ಯ ನಿಮ್ಗೆ ಏನ್ ಮಾಡ್ತದೆ ಏನ್ ಮಾಡ್ತದೆ ಸತ್ಯವ ನಮ್ಮ ಬಿಡುಗಡೆ ಮಾಡ್ತಾರೆ ನಮ್ ಬಿಡಿಸ್ತದೆ ಎಲ್ಲಾ ಪ್ರಶ್ನೆಗಳ ಗೊಂದಲಗಳಿಂದ ಬಿಡಿಸ್ತದೆ ಅಲ್ವರ ಕರ್ತವ್ಯ ಪ್ರೀತಿ ಅಂತ ಸೋರ ಸೋರ್ಗಳೇ ನಾವ್ ಇದನ್ನೇ ಮಾಡೋದು ಪ್ರತಿ ಭಾನುವಾರ ಕರೆಕ್ಟಾಗಿ ಎಂಟು ಗಂಟೆಗೆ ಎಂಟು ಗಂಟೆ ಅಂದ್ರೆ ಎಂಟು ಗಂಟೆಗೆ ಐದು ನಿಮಿಷ ಮುಂಚೆ ಜಾಯ್ನ್ ಆಗಿ ಕರೆಕ್ಟಾಗಿ ಎಂಟು ಗಂಟೆಗೆ ಬಹು ಮುಖ್ಯವಾಗಿರೋ ಪಾಠಗಳನ್ನ ಸತ್ಯವೈದ್ಯರು ಏನ್ ಮಾಡ್ತೀನಿ ನಿಮ್ಗೆ ಕಳ್ಸಿ ಕೊಡ್ತೀರಿ ನೀವು ಆಳವಾಗಿಂತ ರಹಸ್ಯಗಳನ್ನ ತಿಳ್ಕೊಂಡು ಕ್ರಿಸ್ತನಲ್ಲಿ ಬೆಳೆಯೋದಿಕ್ ನಿಮ್ ತುಂಬಾ ಏನಾಗ್ತದೆ ಅಲ್ಲಿ ಅಲ್ಲಿ ಅನುಕೂಲ ಆಗ್ತದೆ ಅಲ್ವರ ಇದು ಉಚಿತವಾಗಿ ಇದ್ರೆ ರೀತಿ ನಾವು ಶುಲ್ಕ ಹಾಯಿಸ್ಕೊಳ್ಳೋದೆಲ್ಲ ಫ್ರೀ ಯಾರು ಬೇಕಾದ್ರು ಯಾವ ದಿನಾಂಶ ಇರಬೇಕು ಎಲ್ಲ ಸೋದರ ಸೋಗಳು ಏನೋ ನಾವು ಜನ ಆಗ್ಬೋದು ವಾಕ್ಯನ ಕೇಳೋಕೆ ಆಸಕ್ತಿ ಇದ್ರೆ ಸಾಕು ನಮ್ಗೆ ಅಷ್ಟೇ ಬೇಕಾಗಿರೋದು ಹೊರತು ನಿಮ್ಮಿಂದ ಯಾವ ದುಡ್ಡು ನಮ್ಗೆ ಏನಾಗಿಲ್ಲ ಬೇಕಾಗಿಲ್ಲ ಅದಕ್ಕೆ ನೋಡಿ ಇವತ್ತು ನೋಡಿದಿರೋದೇನೋ ಸತ್ಯವೇದನ ಓಪನ್ ಮಾಡಕ್ಕಿದಂತ ಮೂರು ಬೀದಿಕೆಗಳು ಹಾ ಯಾತ ಅದು ಅಂದ್ರೆ ಏನ್ರೀ ಸತ್ಯವೇದನ ಹುಡುಕಿ ಏನ್ ಮಾಡ್ಬೇಕು ಓದ್ಬೇಕು ಮೊದಲನೇದು ಎರಡನೇ ದಿನ ಅಂದ್ರೆ ಸತ್ಯವೇದನಾಂಗ್ ಓದಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಮೂರನೇದು ಏನಪ್ಪ ಅಂದ್ರೆ ಯೌವನ ಶಾಸ್ತ್ರಲ್ಲಿ ಏನ್ ಮಾಡ್ಬೇಕಂತೆ ಸರಿಯಾಗಿ ವಿಭಾಗಿಸಿ ಮಾಡಕ್ ನಾವು ಓದ್ಬೇಕು ಅವ್ನ ಹತ್ತು ಸ್ಟೆಪ್ಸ್ ನೋಡಲ್ಲ ಮೊದಲನೇದೇನೋ ನೇರವಾಗಿರಂತ ಭಾಷೆ ಎರಡನೇದು ಏನಪ್ಪ ನೋಡಿದ್ರೆ ಆತ್ಮೀಕವಾದಂತ ಭಾಷೆ ಮೂರನೇದು ಮೂರ್ನೇದೇನು ನೋಡಿದ್ರಿ ಹ ಅಲ್ಲಿ ಸಾಮ್ಯಗಳ ಭಾಷೆ ಇದೆ ನಾಲ್ಕನೇದೇನಿದೆ ನಿಜ ಸ್ವರೂಪ ಐದನೇದು ಕನ್ಸು ದರ್ಶನಗಳು ರೀ ಹ ಡಿಸ್ಪನ್ಸೇಷನಲ್ ಕಾಲಕ್ಕೆ ಅನುಗುಣವಾಗಿ ಭೂತುಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅಲ್ವಾ ಆಮೇಲೆ ನೆಕ್ಸ್ಟ್ ಪ್ರವಾದನೆ ಭಾಷೆಗಳು ಆಮೇಲೆ ಏನ್ರಿ ಕಾಂಟೆಕ್ಸ್ಟ್ ಸ್ಟಡಿ ಕಮೇ ಇದೆ ಕಾಲಗಳ ಬಗ್ಗೆ ಕೊನೆಯದಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಟಾಪಿಕ್ ಸ್ಟಡಿ ಕರ್ತನಲ್ಲಿ ಪ್ರೀತಿ ಅಂತ ಸೋಲಗಳೇ ಅದರಿಂದ ಬರುವಂಥ ವಾರದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಏನ್ ಮಾಡ್ತೀವಿ ಸ್ಟಡಿ ಮಾಡ್ತೀವಿ ಎಲ್ಲ ಸೋದರಗಳು ದಯವಿಟ್ಟು ಜಾಯ್ನ್ ಆಗಿ ಇದೇ ತರ ಆಸಕ್ತಿ ಎಲ್ಲಾ ಸೋದರ ಏನು ಮಾಡಿ ತಿಳಿಸಿ ಅವನು ಕೂಡ ನಂಬರ್ ಗಳನ್ನ ನಮಗೆ ಶೇರ್ ಮಾಡಿ ನಾವ್ ಏನ್ ಮಾಡೋಣ ಗ್ರೂಪ್ ಅಲ್ಲಿ ಯೂಟ್ಯೂಬ್ ಮತ್ತೆ ಈ ಒಂದು ಲಿಂಕ್ ಅಲ್ಲಿ ನಾವು ಏನು ಮಾಡೋಣ ಶೇರ್ ಮಾಡೋಣ ಇದಾಗಿ ಮೇಲೆ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಗೆ ಲಿಂಕ್ ಶೇರ್ ಮಾಡ್ತೀರಿ ಆ ಲಿಂಕ್ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ತರ ಅನೇಕ ವಿಡಿಯೋಗಳು ಬರ್ತಾರೆ ನೀವು ಅನೇಕ ಸತ್ಯಗಳನ್ನ ತಿಳ್ಕೊಂಡು ಸತ್ಯಲ್ಲಿ ಬೆಳೆದ್ ನಿಮ್ಗೆ ಅನುಕೂಲ ಆಗ್ತದೆ ಅಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ನಿಮ್ಗೆಲ್ಲರಿಗೂ ಪ್ರಯೋಜನ ಅಂತ ನಾವೇನು ಮಾಡ್ತೀರಿ ಖಂಡಿತವಾಗ ನಂಬ್ತೀರಿ